ಹೋಯ್ ನಮಸ್ಕಾರ ಮರ್ರೆ ಎಲ್ಲರಿಗೂ ವಿಶ್ವ ಕುಂದಾಪುರ ಕನ್ನಡ ದಿನದ ಹಾರ್ದಿಕ ಶುಭಾಶಯಗಳು. ವಿಶ್ವ ಕುಂದಾಪುರ ಕನ್ನಡ ದಿನದ ಪ್ರಯುಕ್ತ ನಮ್ಮ ಕಲಾಚಿಗರು ತಂಡದಿಂದ ವಾರಾಂತ್ಯಡಿ ಕುಂದಾಪುರ ಕನ್ನಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ. ಅದರ ಪ್ರಯುಕ್ತ ಇವತ್ತಿನ ಕಾರ್ಯಕ್ರಮ ಯಾವುದಕ್ಕೆ ಹೇಳದಿದ್ರೆ ನಮ್ಮ ಈ ಕುಂದಾಪುರ ಭಾಗದಂಗೆ ಇಪ್ಪಂತಹ ದೈವಗಳ ಹಾಗೆ ಆ ದೈವಗಳ ಹೆಸರು ಆ ದೈವಗಳ ಕತೆ ಆ ದೈವಗಳ ಹೊಗಳಿಕೆ ಮತ್ತು ಆ ದೈವಗಳ ಬಗ್ಗೆ ಪೂರ್ತಿಯಾದಂತಹ ಮಾಹಿತಿಯನ್ನು ಇವತ್ತು ನಮ್ಮ ಜೊತೆಗೆ ಕೊಡುಕಿದ್ರೆ ಅವ್ರು ಯಾರು ಕೇಳದಿದ್ರೆ ನಮ್ಮ ಇಡೀ ಕುಂದಾಪುರ ಭಾಗದಂಗೆ ಭಾರಿ ಹೆಸರುವಾಸಿಯಾದಂತಹ ಹಾಗೆ ಕುಂದಾಪುರ ಭಾಗದ ಅತಿ ಹೆಚ್ಚು ಕಾಲ ಸೇವೆಗಳನ್ನು ನಡೆಸಿಕೊಟ್ಟಂತಹ ನಾಗರಾಜ ಪಾಣ ಕಾವರಾಡಿ ಕಂಡ್ಲೂರು ವಾಲ್ತೂರು ಇವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಿತ್ತು. ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಹಾಗೆ ಇವತ್ತಿನ ನಾವು ಈ ಒಂದು ಕಾರ್ಯಕ್ರಮದಾಗ ಎಂತ ಮಾಡೋದು ಕೇಳದಿದ್ರೆ ನಮ್ಮ ಈ ಕುಂದಾಪುರ ಭಾಗದಂಗೆ ಎಷ್ಟೋ ದೈವ ದೇವರುಗಳಿತ್ತು. ಈ ದೈವಗಳ ಹೆಚ್ಚಿನವರಿಗೆ ಇವತ್ತಿನ ಅಂದ್ರೆ ನನ್ನ ಕಂಡಗಿಪ್ಪರಿಗೆ ಹೆಚ್ಚಿನ ಒಂದು ಹುಡುಗರ ಮಕ್ಕಳಿಗೆಲ್ಲ ಈ ದೈವಗಳ ಬಗ್ಗೆ ಪೂರ್ತಿಯಾದ ಮಾಹಿತಿ ಗೊತ್ತಿಲ್ಲ. ಒಂದು ವೇಳೆಗೆ ಗೊತ್ತಿದ್ದಿದ್ರು ಹೆಂಗ್ ಗೊತ್ತಿತ್ತು ಅಂತ ಹೇಳಿದ್ರೆ ನಾವು ಹೇಳುತ್ತೆ ಚಿಕ್ಕು ಹಳಿಯಮ್ಮ ಮರಳು ಚಿಕ್ಕು ದೊಟ್ಟಿಕಲ್ ಚಿಕ್ಕು ಹಂಗೆ ಯಾವ ತರ ಚಿಕ್ಕು ಬೇರೆ ಬೇರೆ ಚಿಕ್ಕು ಹೇಳುತ್ತೆ ಹೈಗುಳಿ ಕೆಪ್ಪ ಕೈಗುಳಿ ಹಂಗೆ ಹೇಳುತ್ತೆ ಪಂಜುರ್ಲಿ ಹಂಗೆ ತರ ತರದ ಪಂಜುರ್ಲಿ ದೈವ ಹಂಗೆಲ್ಲ ಹೆಸರು ಹೇಳುತ್ತೆ ಬಿಟ್ಟು ಆ ದೈವಗಳ ವಿವರಣೆ ಗೊತ್ತಿಲ್ಲ. ವಿವರಣೆ ಗೊತ್ತಿಲ್ಲ. ಆ ದೇವರ ದೈವಗಳ ಹ್ಯಾಂಗೆ ಒಂದು ಶಕ್ತಿಯನ್ನು ಪಡ್ಕೊಂಡ್ರ ಅವ್ರು ಹ್ಯಾಂಗೆ ಉದ್ಭವ ಆರ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲ. ಹಾಗೆ ಈ ಕುಂದಾಪುರ ಕನ್ನಡದ ದೈವಗಳು ಹೊಗಳಿಕೆ ಸುಮಾರು ಜನ ಕೇಳಂಗಿಲ್ಲ. ಕೆಲವರೆಲ್ಲ ಕೇಳಿರ್ಬಿಟ್ರೆ ಹೆಚ್ಚಿನವರಿಗೆ ಅದ್ರ ಬಗ್ಗೆ ಅದು ಮಾಹಿತಿ ಇಲ್ಲ. ಹಾಂಗಾಗಿ ನೀವು ಇವತ್ತಿನ ಈ ಒಂದು ಕಾರ್ಯಕ್ರಮದಾಗೆ ನಾವು ನಮ್ಗೆ ಅದ್ರ ಬಗ್ಗೆ ಎಲ್ಲ ವಿಸ್ತಾರವಾಗಿ ತಿಳಿಸಿಕೊಡ್ಕ. ಈಗ ಮೊದಲಿಗೆ ನಾನು ಕೇಂದಿದ್ರೆ ನೀವೀಗ ಸಾಧಾರಣ ನೀವು ಎಷ್ಟು ವರ್ಷ ಇದ್ದಾಗಳಿಗೆ ಒಂದು ನಾನು 15 ವರ್ಷದಿಂದ ಸ್ಟಾರ್ಟ್ ಆ ಅಪ್ಪನ ಹತ್ರ ಅಜ್ಜನ ಒಟ್ಟಿಗೆ ಅಪ್ಪನ ಒಟ್ಟಿಗೆ 15 ವರ್ಷ ಇರುವಾಗ ನಾನು ನಿಮ್ಗೆ 15 ವರ್ಷ ಶುರು ಮಾಡ್ಕೊಂಡೆ. ಈಗ ನೀವು 15 ವರ್ಷ ಇಪ್ಪಂಗೆ ಶುರು ಮಾಡಿದಾಗಳಿಗೆ ನಿಮಗೆ ಆ ದೈವಗಳ ಈ ಹಾಡನ್ನು ಏನಿತ್ತು ಹೊಗಳಿಕೆ ಅದನ್ನು ನೀವು ಹೇಳೋಕೆ ನಿಮ್ಗೆ ಎಷ್ಟು ವರ್ಷ ಬೇಕಾಯ್ತು? ಅಂದ್ರೆ ನಾನು 4-5 ವರ್ಷ ಕಲ್ತಿದ್ದೆ. ನಾನು ಮೂರ್ನಾಲ್ಕು ಕಲ್ತಿದ್ದೆ. ಅಂದ್ರೆ ಆವಾಗ ವಾಡಿಕೆ ಅವ್ರು ಹೇಳಿದ್ದು ನಾವು ಹೇಳೋದು ಅವ್ರು ಹೇಳೋದು ನಾವು ಹೇಳೋದು ಹೀಗೆ. ಈಗ ಒಂದು ಸುರ್ಲ ಅವ್ರು ಹೇಳಿದ್ರೆ ಮತ್ತೊಂದು ಕಲ್ತಿ ಹೌದು ಕಲ್ತ್ಕೊಳ್ಳಿ ನಾವು ಹೇಳಿ ಕಲ್ತ್ಕೊಳ್ಳಿ ಅದು ಬಾಯಿಂದ ಬಾಯಿ ಕಲ್ತ್ಕೊಂಡದ್ ನೀವು ಅದನ್ನ ಬರ್ದು ಇಟ್ಕೊಂಡು ಈಗ ಆಗಲಿಕ್ಕೆ ಆಗಲಿ ಪ್ರತಿ ಅಂತ ಎಲ್ಲ ತಂದೆಗೂ ಬರ ಇಲ್ಲ ನಂಗೆ ಬರ ಇದೆ 4 ಕ್ಲಾಸ್ ಅವರು ಹೇಳಿ ಅಜ್ಜಿ ಎಲ್ಲ ಹೇಳಿ ನಾವು ಹೇಳೋದು ಅಷ್ಟೇ. ಅದನ್ನ ನೀವು ಹಾಗೆ ಕಲ್ತ್ಕೊಳ್ಳೋದು. ಈಗ ಅದನ್ ಸರ್ ಈ ಕಡೆಗೆ ನೀವು ಈಗ ದೈವಕ್ಕೆ ನಿಲ್ತ್ರಿ ದರ್ಶನಕ್ಕೆ ಏನು ದೈವದ ಅದು ಎಷ್ಟು ವರ್ಷ ಇದ್ದಲ್ಲಿ ನೀವು ಶುರು ಮಾಡಿ ಅಂದ್ರೆ 21 ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಪುಂಜುಲಿ ಕಾಲ 21 ವರ್ಷದಿಂದ ಪಂಜುಲಿ ಕಾಲ ಕಟ್ಟಲಿ ಶುರು ಮಾಡಿದ್ವಿ. ಬಾಳಿಕೆರೆ ಅಂತೇಳಿ ಅಲ್ಲಿ ಎಲ್ಲರೂ ಹಠ ಮಾಡಿದ್ರು ಅಜ್ಜಿ ಹೆಂಗೆ ಹುಷಾರಿಲ್ಲ ಆವಾಗ ನೀನೇ ಮಾಡ್ಬೇಕಂತೇಳಿ ಪಂಜುಲಿ ಕಾಲ ನನ್ನ ಹತ್ರ 21 ವರ್ಷ ಆವಾಗ ನಾ ಪಂಜುಲಿ ಕಾಲ ಮಾಡಿದ್ವಿ. 21 ವರ್ಷಕ್ಕೆ ಪಂಜುರ್ಲಿ ಕಾಲ ಮಾಡಿ ಈ ಮಾಡ್ರಿ ಮಾಡ್ದಾಗಳಿಗೆ ಈ ಅದನ್ನ ಈಗ ನಿಮ್ಗೆ ಕೊಡುವಂಥದ್ದು. ಈಗ ಅಜ್ಜ ಮಾಡ್ತಿದ್ರೆ ಅಜ್ಜಂಗೆ ಮಾಡೋಕೆ ಇಲ್ಲ. ಈಗ ಆ ಪಂಜುರ್ಲಿ ಏನು ಆವೇಶ ಇತ್ತು ಅದನ್ನು ನಿಮಗೆ ಕೊಡುವಂಥದ್ದು ನಿಮ್ಮ ಮೇಲೆ ಬಪ್ಪಂಥದ್ದು ಅದನ್ನು ನಿಮಗೆ ಯಾವ ರೀತಿ ಅವ್ರು ಕೊಡ್ತಾರೆ ಅದಕ್ಕೆ ಅದೊಂದು ಕ್ರಮ ಎಲ್ಲ ಇರುತ್ತಲ್ಲ ಬೇರೆ. ಅಂದರೆ ಫಸ್ಟಿಗೆ ಸ್ಟಾರ್ಟ್ ಮಾಡುವ ಇನ್ನು ಇವು ಮಾಡಲಿಲ್ಲ ಅಲ್ಲಿ ಮುಕ್ತೇಶ್ವರು ಎಲ್ಲ ಒಟ್ಟಾಗಿ ತಂದೆ ತಂದೆ ಮತ್ತು ಅಜ್ಜ ಮಾಡಿದ್ದು ಅವರಿಗೆಲ್ಲ ವಯಸ್ಸಾಗಿ ಮತ್ತು ಆಗೋದಿಲ್ಲ ಅಂಥೇಳಿ ಇವನ ಹತ್ರ ಮಾಡಬೇಕಂತ ನಮ್ಮ ಮನಸ್ಸಾಯ್ತು ಅಂತೇಳಿ ದೇವರ ಪ್ರಸಾದ ಎಲ್ಲ ಕೊಟ್ಟು ನಮಗೆ ನೀನೇ ಮಾಡಬೇಕಂತ ನನಗೆ ಹೇಳಿದ್ದು ಮುಕ್ತೇಶ್ವರು ಬಾಳಿಕೇರಿಯಲ್ಲಿ ಮಗೆಯರು ಪೂಜಾರು ಸಿಟ್ರೆಲ್ಲ ಮುಕ್ತೇಶ್ವರು ಬಳ್ಳಾಳಿ ಸಿಟ್ರು ಬಳ್ಳಾಳಿ ಅಂದರೆ ಸಿಟ್ರು ಮತ್ತು ಪೂಜಾರು ಮಗೆಯರೆಲ್ಲ ಇದ್ದಾರೆ ಅವ್ರು ಮಾಡಿಸಿದ್ದೆ ನನ್ನ ಹತ್ರ ಮಾಡಿಸಿದ್ದೆ ನಾನೇ ಮಾಡಿದ್ದೇನೆ. ನೀವು ಅದು ಮೊದಲು ಫಸ್ಟ್ ಅದೇ ಅದನ್ನು ಸ್ಟಾರ್ಟಿಂಗ್ ಮತ್ತು ಕುಣಿಯೋದಕ್ಕೆಲ್ಲ ಹೋಗ್ತಾ ಇದ್ದೆ ಹಿಂಗೆ ಸಣ್ಣ ಸಣ್ಣ ಹಾಡು ಹೇಳೋದು ಅದೆಲ್ಲ ಹೋಗ್ತಿದ್ದೆ ಮೊದಲಿಂದ ಅಪ್ಪ ಇರು ಹದಿನೈದು ಬಂದಿರಿ ಕೋಲ ಕಟ್ಟು ಹೋಗ್ಲಿಕ್ಕೆಲ್ಲ ಮತ್ತೆ ಮತ್ತೆ ಕಲ್ತ್ಕೊಂಡೆ. ಈಗ ನಿಮಗೆ ಪ್ರಸ್ತುತ ವರ್ಷ 59 ವರ್ಷ. ಈ 59 ವರ್ಷದಂಗೆ ನೀವು ಯಾವ ದೈವದೆಲ್ಲ ವೇಷ ಕಟ್ತಾ ಇದ್ರಿ? ನಾವು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನಲ್ಲಿ ಎಲ್ಲ ಕಡೆ ಹೋಗ್ತೇವೆ. ಬೆಳ್ಳಾಳ, ಕೆರಡೆ, ನಂದ್ರೋಳಿ, ಮಾರಣಕಟ್ಟೆ, ಚಿತ್ತೂರು ಹೀಗೆ ಎಲ್ಲ ಕಡೆ ಹೋಗ್ತೇವೆ. ಹೋದ್ರೆ ಸ್ವಾಮಿ ಕೋಲ ಫಸ್ಟು, ಕೆಲವು ಕಡೆಯಲ್ಲಿ ಸ್ವಾಮಿ ಇದ್ದಾವಾಗ ಸ್ವಾಮಿ ಕೋಲ ಫಸ್ಟು ಮಸ್ಟು. ಆಮೇಲೆ ಬೇರೆ ದೈವಗಳ ಕೋಲ, ಚಿಕ್ಕು, ಹೈಗುಳಿ, ನಂದಿ ಹೀಗೆ. ಗರಡಿಯಲ್ಲಿ ಹಾಗಲ್ಲ, ಗರಡಿಯಲ್ಲಿ ಇದ್ರೆ ಬೇರೆ ಬೇರೆ ದೈವಗಳನ್ನ ತಕೊಳ್ತ ನಾವು ಪಂಜುಲಿ ಕೋಲ ಮಾಡ್ತೇವೆ. ಹಾ, ಸ್ವಾಮಿ ದೈವ ಇದ್ದಲ್ಲಿ ಸ್ವಾಮಿ ಕೋಲನ್ನು ಫಸ್ಟು. ಈಗ ಈ ಸ್ವಾಮಿ ಇದ್ದಾಗಳಿಗೆ ಸ್ವಾಮಿ ಇದೇನು ಮೊದಲು ಮಾಡ್ಕೊಂಡಿ ಅಂದ್ರೆ ಅದು ಮುಂಚಿಂದ ಬಂದು ಹೌದೌದು ಸ್ವಾಮಿ ಸ್ವಾಮಿ ಪ್ರಧಾನ ಹೌದೌದು ಮನೆ ತನಕ ಸಂಬಂಧಪಟ್ಟ ಸ್ವಾಮಿ ಸಿಟ್ರ ಮನೆ ಹೆಚ್ಚಿರುವುದು ಸ್ವಾಮಿ ಸ್ವಾಮಿ ಬೆಳ್ಳಾಳ, ಮೂಡ್ ಮುಂದು, ಕೆರಾಡಿ, ನಂದೋಳಿ ಎಲ್ಲೆಲ್ಲ ಫಸ್ಟ್ ಅವ್ರು ಪ್ರಥಮ ಸ್ವಾಮಿಗೆ ಏನು ಮಾಡಿದ್ರು ಸ್ವಾಮಿಗೆ ಅವರು ಸ್ವಾಮಿಗೆ. ನಮ್ಮ ಇದ್ರಲ್ಲೂ ಹಾಕಿ ಕೂಡ ಹಾಗೆ ಸ್ವಾಮಿ ಇದ್ದಲ್ಲಿ ಸ್ವಾಮಿದೇ ಹೊಗಳಿಕೆ ಸ್ವಾಮಿದೇ ಕೋಲ ಆಮೇಲೆ ದೈವಗಳ ಕೋಲ ಬೇರೆ ಉಳಿದ ಚಿಕ್ಕು ನಂದಿ ಹೀಗೆ. ಈಗ ಸ್ವಾಮಿಗೆ ಈಗ ಒಂದು ಎಲ್ಲೋ ಒಂದು ದೇವಸ್ಥಾನ ಇದ್ದಾಗಲಿಕ್ಕೆ ಸ್ವಾಮಿಗೆ ಸ್ವಾಮಿದ ಒಂದು ಮುಂಡಿಗೆ ಏನಾದ್ರು ಇರುತ್ತಾ? ಹೌದೌದು ಪ್ರತಿಮೆ ಇರ್ತದೆ. ಪ್ರತಿಮೆ ಹುತ್ತ 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 ಇರ್ತದೆ. ಹುತ್ತ ಕೆಲವೊಂದ್ರೆ ಹುತ್ತ ಇರುವುದಿಲ್ಲ, ಖಾಲಿ ಮುಂಡಿಗೆ ತರ ಮುಂಡಿಗೆ ಈ ಆಕಾರ ಈ ಶಿಲೆ ಇದು ಅಂತ ಈಶ್ವರ
ಈಶ್ವರಲಿಂಗ ಟೈಪ್ ಅಷ್ಟೇ ರೂಪ ಇಲ್ಲ ಅದಕ್ಕೆ ರೂಪ ಇಲ್ಲ ಲಿಂಗ ಲಿಂಗ ಆ ತರ ಆ ಟೈಪ್ ಆ ತರ ಮಾಡಿ ಇರ್ತರ ಅದಕ್ಕೆ ಪೂಜೆ ಮಾಡೋದು ಯಾರು ಸ್ವಾಮಿ ಶೆಟ್ರಿ ಮನೆಯಲ್ಲಿ ಸ್ವಾಮಿ ಇರುವ ಶೆಟ್ರಿ ಶೆಟ್ರಿ ಮಾಡ್ತಾರೆ ಪೂಜಾರ್ ಗರಡಿಯಲ್ಲಿ ಪೂಜಾರ್ ಮಾಡ್ತಾರೆ ಪೂಜಾರ್ ಅಂದ್ರೆ ಯಾರು ನಮ್ಕ ಬಂದಿರೋ ಎಲ್ಲರೂ ಮಾಡ್ತಾರೆ ಗಾಣಿಗರು ಪೂಜಾರ್ ಮಗಿರ್ ಎಲ್ಲರೂ ಎಲ್ಲರೂ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಹೆಚ್ಚಾಗಿ ಈಗ ಸ್ವಾಮಿ ದೇವರು ಎಲ್ಲ ಬದಿಗೂ ಹಾಲಹಣ್ಣೆ ಅಲ್ಲ ಹಾಲಹಣ್ಣ ಸ್ವಾಮಿ ದೇವರು ಮಾತ್ರ ಹಾಲಹಣ್ಣ ಶಿವಳ ಅಷ್ಟೇ ಶಿವಳ ಅಷ್ಟು ಕೊಡೋದು ಹಾಗೆ ಕಡಿಕೆ ಸ್ವಾಮಿ ಇದ್ದಾಗಳಿಗೆ ಬೇರೆ ಬೇರೆ ದೈವಗಳಿದ್ರೆ ಬೇರೆ ಬೇರೆ ದೈವಗಳದ್ದು ಕೋಲವನ್ನ ಹಾಗೆ ತಕಂತಾರೆ ಈಗ ಜಾಸ್ತಿ ಈಗ ಚಿಕ್ಕು ದೇವ ಅಂತ ಹೇಳಿ ತಕಂಡಾಗಳಿಗೆ ಈ ಚಿಕ್ಕು ದೈವದಂಗೆ ಎಷ್ಟು ದೈವಗಳಿತ್ತು ಚಿಕ್ಕು ದೇವಲು ತುಂಬಾ ಹಳೆಯ ಮನೆಗೆ 100 ಅಂತ ಹೆಣ್ಣು ಮಕ್ಕಳು ಹಾ ಈ ಹಳೆಯ ಹಳೆಯ ಮನೆಗೆ 100 ಅಂತ ಹೆಣ್ಣು ಮಕ್ಕಳು ಅದರಲ್ಲಿ ಬಗ್ ಚಿಕ್ಕು ಬಾಲ್ ಚಿಕ್ಕು ದೊಡ್ಡಕಲ್ ಚಿಕ್ಕು ಮರಳು ಚಿಕ್ಕು ಹಳೆಯ ಎಳಿಯಮ್ಮ ತುಂಬಾ ಚಿಕ್ಕು ನಿರ್ವಾಣ ಚಿಕ್ಕು ಆ ಉರಿಬಾಣ ಚಿಕ್ಕು ಉತ್ತರ ಚಿಕ್ಕು ತುಂಬಾ ಚಿಕ್ಕು ಇದ್ದಾವೆ ಈ ಹಳಿಯಮ್ಮ ಅಂತ ಹೇಳಿ ಎಲ್ಲಾ ಚಿಕ್ಕು ದೈವಗಳಿಗೂ ಆ ತಾಯಿ ಹಳಿಯಮ್ಮ 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 ಆ ಹಳಿಯಮ್ಮನ 101 ಮಕ್ಕಳು 101 ದೈವಗಳು ದೈವಗಳು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಆ 101 ದೈವಗಳು ಚಿಕ್ಕು ಅಂಬ ಹೆಸರಂಗೆ ಇದ್ರು ದೊಡ್ಡಕಲ್ ಚಿಕ್ಕು ಮರಳು ಚಿಕ್ಕು ಅಂದ್ರೆ ಅವರ ಬೇರೆ ಬೇರೆ ಅಲ್ಲಿ ಕಡಿಗೆ ಅವರಿಗೆ ಒಂದು ಹೆಸರು ಬರುತ್ತೆ ದೊಟ್ಟೆ ನೀವು ನೋಡಿಲ್ವನ್ನ ದೊಟ್ಟೆ ನೀ ಆಗ ಏತ ಇಲ್ಲ ಏತ ಇಲ್ಲ ಆಗ ಕರೆಂಟ್ ಇದೆ ಮೋಟರ್ ಅಂತ ಇಲ್ಲ ದೊಟ್ಟೆ ಎತ್ತುಗಳು ಏತ ಇರ್ತದೆ ಆ ಏತ ಎತ್ತಿ ಬೀಳುವಾಗ ಬಾವಿ ಬೀಳ್ತಾಳೆ ಚಿಕ್ಕು ಚಿಕ್ಕು ಬಾಯಿ ಬೀಳ್ತಾಳೆ ಯಾರ ಹಳೆಯಮ್ಮನ ಮಗಳು ಚಿಕ್ಕು ಚಿಕ್ಕು ಬಿದ್ದ ಕೂಡ ದೊಟ್ಟಿ ಮುರಿದು ಬಿದ್ದಾಳಲ್ಲ ಅವಳು ಅಲ್ವಾ ಬೀಳ್ತಾಳೆ ಅವಳು ದೊಡ್ಡಕಲ್ ಚಿಕ್ಕು ಆಗದಾಳ ಆದಾಳ ಆದಾಳ ದೊಡ್ಡಕಲ್ ಚಿಕ್ಕು ಆದಾಳ ಹಾಗೆ ಮರಳು ಚಿಕ್ಕು ಮರಳು ಚಿಕ್ಕು ಚಿಕ್ಕು ಅಷ್ಟೇ ಅವರ ಅಕ್ಕ ತಂಗಿ ವ್ಯಾಜ್ಯ ಮಾಡ್ಕೊಂಡು ಲಡೆ ಮಾಡ್ಕೊಂಡು ಚೆನ್ನಿ ಆಡ್ತಾರೆ ಚೆನ್ನಿ ಆಟ ವಿಚಿ ಲಡೆ ಮಾಡ್ಕೊಂಡು ಒಂಥರ ಮರಳು ತರ ಮಾಡ್ಕೊಂಡು ಅಕ್ಕ ಅಕ್ಕನ ತಂಗಿ ಕೊಲ್ತಾಳೆ ಅಕ್ಕ ಆದ್ರೆ ಅಕ್ಕ ಯಾರು ಅಕ್ಕ ಚಿಕ್ಕು ಚಿಕ್ಕು ಇವಳು ಚಿಕ್ಕು ಎಂಬುದು ಇಬ್ರು ಚಿಕ್ಕು ಕಡಿಗೆ ಇವಳು ಅಂತಾರೆ ಮರಳು ತರ ಮಾಡಿ ಹೊಡ್ಕೊಂಡು ಇದು ಮಾಡ್ರಲ್ಲ ಅಲ್ಲಿಗೆ ಮರಳು ಚಿಕ್ಕು ಅಂತ ಹೇಳಿ ಹೆಸರು ಬಂತು ಹೆಸರು ಬಂತು ಈ ಹಾಗೆ ಈಗ ಈ ಹಳಿ ಮಾಸ್ತಿ ಅಮ್ಮ ಅಂತ ಹೇಳಿ ಮಾಸ್ತಿ ಅವಳು ಅವಳು ಮಗಳೇ ಇದೆ ಹಳಿಯವನ ಮಗಳೇ ಆ ಮಾಸತಿ ಅವಳು ಗಂಡ ಇರುವಾಗಲೇ ಗಂಡ ಮದುವೆ ಆಗಿ ಗಂಡ ಇರುವಾಗಲೇ ಗಂಡ ಸತ್ತು ವರ್ತಮಾನ ಕೇಳಿ ಇವಳು ಆತ್ಮಹತ್ಯೆ ಮಾಡ್ಕೊಳ್ತಾಳೆ ಅಗ್ನಿಹಾರಿ ಪತಿವ್ರತೆಯಲ್ಲಿ ಹೂ ಮುಡ್ಕೊಂಡು ಆಭರಣ ಹಾಕೊಂಡು ಚಿನ್ನ ಹಾಕೊಂಡು ಸೀರೆ ಹೊಸ ಸೀರೆ ಉಟ್ಕೊಂಡು ಗಂಡ ಸತ್ತು ವಾರ್ತೆ ಕೇಳಿ ಜೀವ ತಕೊಳ್ತಾಳೆ ಮಾಸತಿ ಮಾಸ್ತಿ ಅಮ್ಮ ಅಲ್ಲಿಂದ ಮಹಾಸತಿ ಆಗಿ ಎಲ್ಲ ಮುತ್ತೈದೆಯರಿಗೆ ಒಂದೇನೋ ಒಂದು ವರ ಕೊಟ್ಕೊಂಡು ಆ ಮಹಾಸತಿ ಮಹಾಸತಿ ಆಯ್ತಾಯೆ ನಿಂತ್ಬಿಟ್ಟು ಅವಳು ಚಿಕ್ಕ ಸಣ್ಣ ವಯಸ್ಸಿಗೆ ಅವಳದ್ದು ಗಂಡ ಸಣ್ಣ ಇರುವಾಗಲೇ ಹೌದು ಏನೋ ಬೇಗ ಮದುವೆ ಆಗಿ ತೀರಿ ಹೋದ ಹಾಗೆ ಈಗ ಹಳಿಯಮ್ಮನ 101 ಮಕ್ಕಳಿದ್ರು ಆ 101 ಮಕ್ಕಳು ಒಟ್ಟಿಗೆ ಇದ್ದದ್ದು ಸ್ಥಳ ಎಲ್ಲರೂ ಇತ್ತ ಇಲ್ಲ ಹಳ್ನಾಡಲ್ಲಿ ಹಳ್ನಾಡ 101 ಮಕ್ಕಳು ಇದ್ರು ಆ 101 ಮಕ್ಕಳಿಗೆ ಅಲ್ಲಿ ಈಗ ಅವ್ರದ್ದು ಚಕ್ಕೆ ಅಂತಾರ ಕಲ್ಲು ಊರ ಊರ ಹಳೆಯಮನೆ ಮಾತ್ರ ಊರ ಪ್ರತಿಮೆ ಹರೆ ಹಳೆಯಮನೆಗೆ ಆಕಾರದಿಂದ ಪ್ರತಿಮೂರ ಮತ್ತೆಲ್ಲ ಕಲ್ಲು ಶಿಲೆ 101 ಕಲ್ಲು ಇತ್ತು ಇವತ್ತಿಗೂ ಆ 101 ಕಲ್ಲು ಹಳಿಯಮ್ಮನ 101 ಮಕ್ಕಳುಗಳ ಈಗ ಹಳಿಯಮ್ಮನ ಹಂಗಾಯ್ತು ಈಗ ಹಳಿಯಮ್ಮಂದ ಆ ಸ್ಥಾನದಾಗ ಬಿಟ್ಟು ಬೇರೆ ಸ್ಥಾನದಾಗ ಎಲ್ಲರೂ ಆ ಮಕ್ಕಳು ಅಷ್ಟು ಜನ ಒಟ್ಟು ಹೋಗಿ ಇಲ್ಲ ಇಲ್ಲ ಕಮ್ಮಿ ಒಂದ್ ಎರಡು ಮೂರ್ ನಾಲ್ಕು ಅಷ್ಟೇ ಒಂದ್ ಎರಡು ಮೂರ್ ಅಷ್ಟೇ ನಾಲ್ಕು ಐದು ಈಗ ಆರು ಏಳು ಎಂಟು ಎಂಟು ಹಂಗೆ ಅಷ್ಟೇ ಈ ಹಳಿಯಮ್ಮನು ಹಾಲಹಣ್ಣಿನ ದೇವರು ಹಂಗೆ ಹಳಿಯಮ್ಮನ ಎಲ್ಲ ಮಕ್ಕಳು ಸಮೇತ ಹಾಲಹಣ್ಣೆಯ ಎಲ್ಲ ಹಾಳ ಎಲ್ಲರಿಗೂ ಎಲ್ಲ ಹಾಲಹಣ್ಣು ಶಿವಳ ಶಿವಳ ಅಷ್ಟೇ ಅದೇ ಸೇವೆ ಹಾಗೆ ಹಳಿಯಮ್ಮನಿಗೆ ಗಂಡು ಮಕ್ಕಳು ಯಾರು ಇರಲಿಲ್ಲ ಅಂದ್ರೆ ಈ ಪಾಡ ನಂದಿಕೇಶ್ವರ ಅಂತೇಳಿ ಅವ ಅವಳು ಬೇಡ್ತಾಳೆ ಈಶ್ವರನಲ್ಲಿ 100 ಅಂತ ಹೆಣ್ಣು ಮಕ್ಕಳಿಂದ ಉಳಹಾಳದ ಆದಿ ಉಳಹಾಳ ಉಳಹಾಳ ಅಂದ್ರೆ ಇಲ್ಲ ಉಳಹಾಳ ಮಂಗಳೂರು ಹತ್ರ ಮಂಗಳೂರು ಅಲ್ಲಿ ದಾಯೋದ್ರಿಂದ ಅವಳಿಗೆ ಬಾರಿ ಕಷ್ಟ ಆಗುತ್ತೆ ಆವಾಗ ಹೆಣ್ಣು ಮಕ್ಕಳು ಸೈಯಲ್ಲ ಇವಳಿಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಪುನಃ ಈಶ್ವರನ ಹತ್ರ ಹೋಗಿ ಬೇಡ್ತಾಳೆ ಅವ ದತ್ತದ ಮಗನನ್ನು ಇವಳಿಗೆ ಕೊಡ್ತಾಳೆ ನಂದಿಕೇಶ್ವರ ಅಂತ ನಂದಿಕೇಶ್ವರ ಹಾ ಹುಟ್ಟದ ಮಗ ಅಲ್ಲ ನಾವು ದತ್ತ ಮಗ ಹಾ ದತ್ತದ ಮಗನಾಗಿ ಸ್ವೀಕರಿಸ್ತಾಳೆ ಹಳೆಯಮ್ಮ ಅಷ್ಟೇ ಗಂಡು ಮಕ್ಕಳಿಗೆ ದತ್ತದ ಮಗ ಕಡಿಕೆ ಅವ ಬೇರೆ ಸ್ಥಳ ನಂದಿಕೇಶ್ ಬೇರೆ ಬೇರೆ ಕಡೆಯಲ್ಲಿ ಹೋಗ್ತಾನೆ ಎಲ್ಲೆಲ್ಲ ನಂದಿಕೇಶ್ವರ ಇತ್ತು ಅದೆಲ್ಲ ಎಲ್ಲ ಮೇಕೆಗಟ್ಟು ನಿಮ್ಮ ಆ ಸೈಡ್ ಎಲ್ಲ ತುಂಬಾ ಇತ್ತು ನಂದಿಕೇಶ್ವರ ನಮ್ಮ ಕಡೆ ಗಂಡನ್ನ ಎಲ್ಲೂ ಇಲ್ಲ ಇಲ್ಲ ಪ್ರಚಾರ ಇಲ್ಲ 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 ಪ್ರಚಾರ ಇಲ್ಲ ಇಲ್ಲ ಹಾಗೆ ಈಗ ಚಿಕ್ಕಮ್ಮ ಮರಳು ಚಿಕ್ಕು ಮತ್ತೆ ಬೇರೆ ದೊಡ್ಡಿಕಾಲ್ ಚಿಕ್ಕು ಇಲ್ಲಿ ಮಹಾಸತಿ ಈಗ ಚಿಕ್ಕಮ್ಮಂಗೆ ಮರಳು ಚಿಕ್ಕು ಅವರಿಗೆಲ್ಲ ಮದುವೆ ಆಯ್ತಿತ್ತ ಒಂದು ಇದ್ರಾಗೆ ಮದುವೆ ಆಗಿದೆ ಆಗಿದೆ ಎಲ್ಲರೂ ನಾವು ಖಾತೆಯಲ್ಲಿ ಮದುವೆ ಆಯ್ತು ಅಂತ ಹೇಳುದಿಲ್ಲ ಹಾ ಹೇಳುದಿಲ್ಲ ಮದುವೆ ಆಗಿದೆ ಮಹಾಸತಿ ಅಮ್ಮ ಮಹಾಸತಿ ಈಗ ಬೇನು ಗಂಡ ಸತ್ತ ಸುದ್ದಿಕೆಂಡು ಬೆಂಕಿ ಹಾರಿ ಮಹಾಸತಿ ಅವಳು ಪ್ರಾಣ ಬಿಟ್ಟಾಳ ಅರೆ ಮಹಾಸತಿ ಗಂಡನ ಎಲ್ಲರೂ ಉಲ್ಲೇಖ ಮಾಡಿರ ಮಂಡ ಅಂದ ಗಂಡ ಇದ್ದಾನಂತ ಹೇಳಿದ್ದೆ ಹಡಗಿನಲ್ಲಿ ಹೋದವ ಅಂತ ಹೇಳಿದ್ ನಾ ಹೊಗಳಿಕೆಯಲ್ಲಿ ಅವನ ಹೆಸರು ಅವ್ರ ಹೆಸರು ಅಂತ ಇಲ್ಲ 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 ಗಂಡ ಗಂಡ ಹಡಗಿನಲ್ಲಿ ಹೋದವ ಅಂತ ಹೇಳತ್ತಷ್ಟೇ ಮೃತಪಟ್ಟಿದ್ದಾನೆ ಅದು ಕೇಳಿ ಇವಳು ಜೀವ ತಕೊಂಡಿಲ್ಲ ಅವನ ಒಟ್ಟಿಗೆ ಪ್ರತಿಮೆ ಮತ್ತೆ ಇವನ ಪ್ರತಿಷ್ಠಾಪನೆ ಅದೇ ನಾ ಹೋಗ್ಲಿಕ್ಕಿಲ್ಲ ಹೇಳುದು ಹೋಗ್ಲಿಕ್ಕಿಲ್ಲ ಹಾಗೆ ನಾನು ಇದೊಂದು ಕೇಳಿ ಉರ್ಕಿ ತೋಟ ಅಂತೇಳಿ ದೊಟ್ಟಿ ಕಾಲಮ್ಮನ ಅಥವಾ ಚಿಕ್ಕ ಮರಳು ಚಿಕ್ಕ ಯಾರದು ಉರ್ಕಿ ತೋಟದ ಬಾವಿಗೆ ಆಹಾರ ಉರ್ಕಿ ತೋಟ ಉರ್ಕಿ ತೋಟ ಅಂತ ಹೇಳಿದ್ರೆ ಅಂದ್ರೆ
ಒಂದು ತೋಟ ಅಷ್ಟೇ ತೋಟ ಮನೆ ಹತ್ರ ಒಂದು ತೋಟ ಸ್ವಲ್ಪ ಬಂದೋಬಸ್ತ್ ಇರುವ ತೋಟ ಇರಬಹುದು ಬಾವಿ ಉಂಟಲ್ಲ ಅದಕ್ಕೆ ಊರ್ಕೆ ತೋಟನ ಹೆಸರು ಹಾಕೊಂಡಷ್ಟೇ ಅದೇ ಮಾಸ್ತಿ ಅಮ್ಮನ ಕೇಂದ್ರಗಳಿಗೆ ಸಾರ್ಕಲ್ ಅಲ್ಲ ಅಂತ ಹೇಳಿ ಇಲ್ಲೇ ಸಾರ್ಕಲ್ ಇಲ್ಲೇ ಇಲ್ಲೇ ಒಳ ಆಕಾರ ಆ ರೋಡ್ ಸಾರ್ಕಲ್ ಹೌದಾ ಇಲ್ಲೇ ಅಂಪರ ಸಾರ್ಕಲ್ ಇಲ್ಲೇ ಇಲ್ಲಿ ಇದೆ ಕಾವ್ರಡ್ ರೋಡ್ ಇತ್ತಲ್ಲ ಅಲ್ಲೇ ಸಾರ್ಕಲ್ ಸಾರ್ಕಲ್ ಆ ಸಾರ್ಕಲ್ ಅಲ್ಲಿ ಹಾರ್ತಾಳು ಅದಂಗೆ ಆ ಹಾರ್ಕಂಡ ಜಾಗ ಏನಾದ್ರೂ ಇವತ್ತಿಗೆ ಅಲ್ಲಿ ದೇವಸ್ಥಾನ ಉಂಟು ದೇವಸ್ಥಾನ ಇತ್ತು ದೇವಸ್ಥಾನ ಉಂಟು ಹಾರದ ಜಾಗದಾಗೆ ದೇವಸ್ಥಾನ ಉಂಟು ಮಾಸ್ತಿ ಅಮ್ಮ ಅಲ್ಲಿ ಮಾಸ್ತಿ ನಂದಿಕೇಶ್ವರ ಎಲ್ಲ ದೇವಗಳಿಂದ ಬ್ರಹ್ಮಲಿಂಗೇಶ್ವರ ಅಲ್ಲ ಸಾರ್ಕಲ್ ಇದೆಲ್ಲ ಈ ರೀತಿಯಾಗಿ ದೇವರದ್ದು ಈ ನಾನೀಗ ಕೇಂತಿದ್ದೆ ನೀವೀಗ ಒಂದು ಕಾಲ ಶುರು ಮಾಡು ಸುರಿಗೆ ಹೋಯ್ ಏನು ನಿಮ್ಮ ವೇಷ ಕಟ್ಟಿದ್ರಿ ವೇಷ ಕಟ್ಟಿ ಆರ ಮೇಲೆ ಕಡಿಕೆ ಅದ್ರಂಗೆ ಏನ್ ಬತ್ತ ಅದನ್ನ ಮಾಡ್ಕೊಂಡು ಹೋತ್ರಿ ಅಂದ್ರೆ ತಿಳಿಸುದು ಗಿಳಿಸುದು ಎಲ್ಲ ಇದ್ದು ವೇಷ ಕಟ್ಟಿ ಕಾಲದಂಗೆ ಅದಾದ್ಮೇಲೆ ಈ ಹೊಗಳಿಕೆ ಎಂಬುದನ್ನ ನೀವು ಎಷ್ಟೊತ್ತಿಗೆ ಹೇಳ್ತೀರಿ ಯಾವ ರೀತಿಯಾಗಿ ಹೇಳ್ತೀರಿ ಹೊಗಳಿ ಕೋಲಗಳ ಒಂದು ಎಂಟತ್ತು ದೈವಗಳು ಇತ್ತು ಅಂತ ಮಾಡುವ ಎಂಟತ್ತು ದೈವಗಳ ಕೋಲ ಆದ್ಮೇಲೆ ಮಂಡ್ಲ ಬರ್ದು ಮಂಡ್ಲ ಪೂಜೆ ಮಾಡಿಸಿ ಮಾಡುವವರು ಪೂಜೆ ಮಾಡ್ತಾರೆ ಕಾಯಿ ಅಕ್ಕಿ ಎಲ್ಲ ಇಟ್ಟು ಪೂಜೆ ಮಾಡಿದಂತ ನಾವು ಹೊಗಳಿಕೆ ಮಾಡುದು ಹೊಗಳಿಕೆ ಮಾಡುದು ಹೊಗಳಿಕೆಯನ್ನು ಈ ಹೊಗಳಿಕೆ ಮಾಡ್ತಾರ ಸ್ಟಾರ್ಟಿಂಗ್ ಅಂತ ಹಾಡು ಹೇಳುದು ಅಂತ ಹೇಳಿತ್ತು ಫಸ್ಟ್ ಗೆ ಸ್ಟಾರ್ಟಿಂಗ್ ಶುರು ಮಾಡುವ ಸಾಸಿ ಅಕ್ಕಿ ಹಾಕಿ ಮಾಡಿಸೋರನ್ನ ಕರೆದು ಅವ್ರಿಗೆ ಹೇಳಿ ಕೇಳ್ಕೊಂಡು ಕಟ್ಟಕಟ್ಟೆ ಸೇವೆ ಅಂತ ಸಾಸಿ ಅಕ್ಕಿ ತೊಳೆದು ಒಂಚೂರು ಅಂತ ದೈವದ ಹೆಸರು ಹೇಳಿ ಇದು ಮಾಡುತ್ತೆ ಹೊಗಳಿಕೆ ಕಡೆ ಲಾಸ್ಟ್ ಕಡೆ ಹೊಗಳಿಕೆ ಹೊಗಳಿಕೆ ಆತ ಹೊಗಳಿಕೆ ಆದ್ಮೇಲೆ ಅಲ್ಲಿಗ ಮುಗೀತ ಅಂತ ಹೇಳಿ ಅದನ್ನ ಹೊಗಳಿಕೆ ಆ ದಿವಸ ಮುಗೀತು ಆ ದಿವಸ ಮುಗೀತು ಕೊಡ್ನೀರ್ ಇರುತ್ತೆ ಕೆಲವು ಕಡೆ ಹೊಗಳಿಕೆ ಅದಕ್ಕೆ ಕೊಡ್ನೀರ್ ಹೋಗುತ್ತೆ ಕೊಡ್ನೀರ್ ಅಂತ ಹೇಳಿ ಕಲಸ ಹೊತ್ಕೊಂಡು ಮುದುರ್ ಸ್ವಾಮಿ ಇಲ್ಲೆಲ್ಲ ಉಂಟು ಇಲ್ಲೆಲ್ಲ ಉಂಟು ನಮ್ಮ ಕಡೆ ಎಲ್ಲ ಅದನ್ನ ಎಲ್ಲಿಗೆ ಹಾಪದು ಕೊಡ್ನೀರ್ ಕೆಲವು ಬಾಮಿಗೆ ಹೋಗುತ್ತೆ ಕೆಲವು ಬಾವಿಯಲ್ಲಿ ನೀರ್ ಎತ್ತಿ ಹಾಕ್ತಾರೆ ಕೆಲವು ಬದಿ ಹೊಳೆಗೆ ಹೋಗ್ತಾರೆ ಒಳ್ಳೆ ನೀರ್ ಎತ್ತಿ ಹಾಕ್ತಾರೆ ಹೀಗೆ ಈಗ ಕೊಡ್ನೀರಿ ಹಾಪ್ ಶಾಸ್ತ್ರ ಅಂತ ಹೇಳ್ರೆ ಈಗ ನಿಮ್ದು ಆರತಿ ಬಟ್ಟೆ ಮುಗಿತ್ತು ನಾವು ಇರ್ಬೇಕು ಅವಾಗ ಮುಗ್ದ್ರ ಗತಿಗೆ ಯಾರನ್ನ ಕರ್ಕೊಂಡು ಹೋಗ್ಬೋದು ಅವ್ರನ್ನೆಲ್ಲ ಮನೆಯವ್ರನ್ನ ಮಾಡಿಸೋರು ಮಾಡಿಸೋರು ಸಿಟ್ರು ಪೂಜೆಯವರು ಮಗೆಯವರು ಅವರು ಕಲಸ ಹೊತ್ಕೊಂಡು ಹೊತ್ಕೊಳ್ಬೇಕು ಸಿಟ್ರು ಯಾರು ಮಾಡಿಸೋರು ಇದ್ದಾರಲ್ಲ ಹೊತ್ಕೊಂಡವರಿಗೆ ಹೊತ್ಕೊಂಡವರಿಗೆ ಅವ್ರನ್ನ ಸೀದಾ ಕರ್ಕೊಂಡು ಅಲ್ಲೇ ಅದೇ ಜಾಗದಂಗೆ ನೀರು ತುಂಬಿ ಸ್ನಾನ ಮಾಡಿಸಿ ನೀರು ಕಲಸಕ್ಕೆ ನೀರು ಹಾಕಿ ಫಸ್ಟ್ ಕಲಸ ನೀರು ಹಾಕ್ಬೇಕು ಅವ್ರು ಕಲಸಕ್ಕೆ ಮೂರು ಸರಿ ನೀರು ಹಾಕ್ಬೇಕು ಆ ನೀರು ಬಾವಿದಾಗಲಿ ಹೊಳೆದಾಗಲಿ ಯಾವ್ದಾದ್ರು ನೀರು ಹಾಕಿ ಪೂಜೆ ಮಂಗಳತೆ ಆದಂತರ ಬಂದ್ರು ಕೂಡ ಇವರಿಗೆ ಸ್ನಾನ ಮಾಡುದು ಅದೇ ಎರಡು ಮೂರು ಕೊಡಪ ನೀರು ತಂದು ಇವರಿಗೆ ಸ್ನಾನ ಮಾಡುದು ಸ್ನಾನ ಮಾಡುದು ಅಲ್ಲಿಗೆ ಕೊಡ ನೀರು ಸ್ನಾನ ಮಾಡಿತ್ತು ಅದು ಕೊಡ ನೀರು ಸ್ನಾನ ಮಾಡಿದ್ರೆ ಅಂತ ಶುದ್ಧ ಅಂತ ಹೇಳಿ ಅಂದ್ರೆ ಒಂದು ಕ್ರಮ ಅಷ್ಟೇ ಒಂದು ಕ್ರಮ ಕ್ರಮ ಹಿಂಗೆಲ್ಲ ಮಾಡ್ತಿದ್ರಿ ಈಗ ಈ ಚಿಕ್ಕ ಹಳೆಯಮ್ಮನ 101 ಮಕ್ಕಳಂಗೆ ಎಲ್ಲ ದೈವಗಳಾರ ಈ ಹೈಗುಳಿ ಮತ್ತೆ ಪಂಜುರ್ಲಿ ಎಲ್ಲ ಇದ್ರಲ್ಲ ಬೊಬ್ಬರಿಯ ಅವರದ್ದೆಲ್ಲ ಹೆಂಗೆ ಅವೆಲ್ಲ ಈಶ್ವರನ ಗಣಗಳಂತೇಳಿ ಓಡಿಕೆ ಓಡಿಕೆ ಈಶ್ವರನ ಗಣ ಅಂತೇಳಿ ಈಶ್ವರನ ಗಣ ಅಂತ ಈಗ ಹೈಗುಳಿ ಹೆಂಗೆ ತರ ತರ ತರದ ಹೈಗುಳಿಗಳು ಬೇರೆ 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 ಹೈಗುಳಿ ಎಷ್ಟು ತರದ ಹೈಗುಳಿ ನೇತ್ರ ಹೈಗುಳಿ ಸೂಲ್ ಹೈಗುಳಿ ಮುದ್ದಿನ ಹೈಗುಳಿ ಕುಪ್ಪನ ಹೈಗುಳಿ ಎರಸುತಿ ಹೈಗುಳಿ ಎಲ್ಲ ತುಂಬಾ ಹೈಗುಳಿ ಇದ್ದು ಎಲ್ಲ ತುಂಬಾ ಇತ್ತು ಅದ್ರಂಗೆ ಈಗ ನಿಮ್ಗೆ ತುಂಬಾ ತರದ ಹೈಗುಳಿ ದೈವದೊಳಗೆ ಸ್ವಲ್ಪ ವಿಶೇಷವಾಗಿ ಕಾಂಬಂತ ಹೈಗುಳಿ ದೈವ ಯಾವ್ದು ನೇತ್ರ ಹೈಗುಳಿ ನೇತ್ರ ಹೈಗುಳಿ ನೇತ್ರ ಹೈಗುಳಿ ಅಂತ ಹೇಳಿ ಜೋರು ನೇತ್ರ ಹೈಗುಳಿ ಹೌದು ಆರಾಗಿರ ಅದಕ್ಕೆಲ್ಲ ಹಾನಗೇನೆಲ್ಲ ಕೊಡ್ಬೇಕು ಅದು ಹೆಸರುಸಿ ನೇತ್ರ ಈ ಕಡೆಗೆಲ್ಲ ಎಲ್ಲ ಕಡೆಗೆ ಇತ್ತು ನೇತ್ರ ನಿಮ್ಗೆ ಗೊತ್ತು ಗುಳಿಗ ಅಂತ ಹೇಳ್ತಾರೆ ಗುಳಿಗ ಆಚೆಗೆ ಅವ್ರು ಹೇಳ್ತಾರೆ ಈ ಹೈಗುಳಿದು ಹೆಚ್ಚಿನ ಜನಗೆ ಇವತ್ತು ಗುಳಿಗ ಮತ್ತೆ ಹೈಗುಳಿ ಅಂತ ಹೇಳಿ ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲ ಒಂದೇ ಅಲ್ಲ ಬೇರೆ ಬೇರೆ ಎಂಬ ಕಲ್ಪನೆ ಇಲ್ಲ ಇಲ್ಲ ಒಂದೇ ಗುಳಿಗ ಅಂದ್ರೆ ಒಂದೇ ಹೈಗುಳಿ ಈ ಹೈಗುಳಿ ಪ್ರತಿಮೆ ಹೆಚ್ಚಿನ ಜನಗೆ ಇನ್ನೂ ಗೊತ್ತಿಲ್ಲ ದೈವಸ್ಥಾನದಲ್ಲ ಕಾಂತ್ರ ನಮ್ಮ ಬದಿಗಲ್ಲಿ ನಾವು ಕಂಡಾಗಲಿಕ್ಕೆ ಯಾರಕ್ಕೆಲ್ಲ ಸ್ವಲ್ಪ ದಡ್ಡರ ಹತ್ರ ಹೋಗಿ ಕೇಳ್ರು ಇಲ್ಲಿ ಹೈಗುಳಿ ದೈವ ಯಾವ್ದು ಅಂತ ಕೇಳದಿದ್ರೆ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಕಡಿಕೆ ಈಗ ಭಟ್ರ ಹತ್ರ ಎಲ್ಲ ಕೇಂಡ ಕಡಿಕೆ ನಾನು ಕೇಂಡಾಗಲಿಕ್ಕೆ ನಂಗೂ ವಿಷಯ ಗೊತ್ತದ ಏನ್ ಭಾರಿ ವರ್ಷ ಇಲ್ಲ ಹೈಗುಳಿ ಅಂತ ಹೇಳ್ರೆ ಒಂದು ನಂದಿ ಕಂಡಾಗ ಅದಕ್ಕೆ ಕೋಡಿ ಇರುತ್ತೆ ವಿಚಿತ್ರ ವಿಚಿತ್ರ ಆದ ಪ್ರತಿಮೆಗಳು ಕೆಲವು ಬದಿಗೆ ನೈಲಡೆಗೆ ಹೋಯ್ ಕಂಡಾಗಳಿಗೆ ಒಂದು ಹೈಗುಳಿ ಇತ್ತು ಒಂದು ಹೈಗುಳಿಗೆ ಅಂತ ಹೇಳಿದ್ರು ಒಂದು ಮುಖ ಅದಕ್ಕೆ ಮೂರ್ ಕೋಡ್ ಮೇಲೆ ಅದು ಮೂರ್ ತಲೆ ಹೈಗುಳಿ ಇರ್ಬೋದು ಮೂರ್ ತಲೆ ತಿರ್ಗಣ ಹೈಗುಳಿ ತಿರ್ಗಣ ಹೈಗುಳಿ ತಿರ್ಗಿ ತಿರ್ಗಿ ಆಕಾಶ ಮೂರ್ ತಲೆ ಹೈಗುಳಿ ಮತ್ತೆ ಒಂದೇ ಕೋಡ್ ಇದ್ದಂತ ಹೈಗುಳಿ ಹಂಗಿಂದ ತರ ತರದ ಒಂದು ಕೋಡ್ ಇದ್ದದ್ದು ಕಂಡಿದೆ ಮತ್ತೆ ಬೇರೆ ತರ ವಿಚಿತ್ರ ವಿಚಿತ್ರ ಆದ ಹೈಗುಳಿ ಎಲ್ಲ ತಿರುಗಿ ನಿತ್ತದ ಅತ್ ನಿತ್ತದ ಹಂಗಿಂದ ಇತ್ತ ಒಂದೊಂದು ಹೈಗುಳಿನ ಕಂಡಾಗಳಿಕೆ ಕೆಲವೊಂದು ಹೈಗುಳಿ ನಾವು ಎದುರಿಂದ ಹಿಂಗ್ ಕಂಡ್ರಗತ್ತಿಗೆ ಮೈಯೆಲ್ಲ ಒಂಥರ ಚುಮ್ಮಂದಗತ್ತೆ ಏನೋ ಒಂಥರ ಹೆದರಿಕೆ ದೈವನ ಕಂಡಾಗಳಿಕೆ ಈಗ ಎತ್ ಅಂತ ಹೇಳಿದಾಗಳಿಕೆ ಅದೊಂದು ಎತ್ ಆದ್ರೆ ಈ ನೇತ್ರ ಹೈಗುಳಿಗೆ ನಾವು ಹಾರ ಕೊಡುವಂತದ್ದು ರಕ್ತದ್ದೆ ಅಲ್ಲ ರಕ್ತ ಕೋಳಿ ಕುರಿ ಕೆಲವು ಕುರಿ ಕೊಡ್ತಾರೆ ಕೆಲವು ಕೋಳಿ ಹೆಚ್ಚು ಕೋಳಿ ಎಲ್ಲ ಹೈಗುಳಿ ರಕ್ತ ಹಾರದ್ಯಾ ಎಲ್ಲ ರಕ್ತ ಹರದ್ದು ಎಲ್ಲ ಹೈಗುಳಿ ರಕ್ತ ಆದ್ರೆ ವಿಶೇಷವಾಗಿ ಅಂತ ಹೇಳ್ರೆ ಕೆಲವು ಹೈಗುಳಿಗಳು ಈ ಚಿಕ್ಕಮ್ಮ ದೇವಸ್ಥಾನದಂಗೆ ಹಳಿಯಮ್ಮ ಚಿಕ್ಕಮ್ಮ ಎಲ್ಲ ಇದ್ದಾಗಳಿಗೆ ಹಳಿಯಮ್ಮ ಚಿಕ್ಕಮ್ಮನ ಟೀಕೆ ಹೈಗುಳಿ ಇಪ್ಪದು ಇರುತ್ತೆ ಕೆಲವರು ಕೊಡುವುದಿಲ್ಲ ಏನೋ ಅಷ್ಟೇ ಕೆಲವರು ಕೊಡುದಿಲ್ಲ ಕೆಲವರು ಕೊಡ್ತಾರೆ ಕೆಲವರು ಕೊಡು ಸುರಿಗೆ ಅಂತ ಹೇಳ್ರೆ ಅದ್ರ ಎದುರು ತಗೊಂಡು ದೇವಸ್ಥಾನದಿಂದ ಸುಮಾರು ಎದುರು ಒಂದು ಕೋಳಿಯನ್ನು ಕೊಡಿದೆ ಹೈಗುಳಿಗೆ ಹಂಗೆ ಮಾಡಿ ಬಿಡುವಂತ ಕೆಲವು ಬದಿ ಹಿಂಗೆ ಮಾಡ್ತಾರೆ ಈ ಹೈಗುಳಿ ಈಗ ಮುಡೂರ್ ಹೈಗುಳಿ ತಕೊಂಡ್ರೆ ಮುಡೂರಂಗೆ ಹೈಗುಳಿಯೇ ಪ್ರಧಾನ ಅಲ್ದಲ್ಲ ಅಲ್ಲಿ ಪ್ರಧಾನ ಅಲ್ಲಿಗ ಗೆಂಡ ಸೇವೆ ಅಪ್ಪ ಅಂತದಲ್ಲ
ಯಾವ ದೇವರಿಗೆ ಹೆಚ್ಚಾಗಿ ಗಂಡು ದೇವರಿಗೆ ಗಂಡ ಸೇವೆ ಆಗ್ತದೆ ಹೆಣ್ಣು ದೇವರಿಗೆ ಕೆಲವದೇ ಗಂಡು ದೇವಕ್ಕೆ ಕೆಲವದೇ ಹೆಣ್ಣು ದೇವಕ್ಕೆ ಹೆಣ್ಣು ದೇವಕ್ಕೆ ಮುಂಚಿಂದ ಹ್ಯಾಂಗ್ ಮಾಡ್ಕೊಂಡು ಬಂದ್ರೆ ಅದೇ ಕ್ರಮ ಈಗ ಗಂಡು ದೇವ ಈಗ ನಿಮ್ಮ ಮ್ಯಾಕೆಟ್ ಅಲ್ಲಿ ನಂದಿಕೇಶ್ವರ ನಂದಿಕೇಶ್ವರ ಹೆಗಡೆ ಕೆರೆ ನಂದಿಕೇಶ್ವರ ನೀ ಹಾ ನಂದಿಕೇಶ್ವರ ಅಂದ್ರೆ ಹಳಿಯಬ್ಬನ ಆ ಮಗನೇ ಆ ನಂದಿಕೇಶ್ವರ ಕರೆಕ್ಟ್ ಹಾಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ದೇವಕ್ಕೆ ಬೇರೆ ಬೇರೆ ದೇವಕ್ಕೆ ಈಗ ಮಾಡ್ಕಟೆ ಬ್ರಹ್ಮನಾಗೇಶ್ವರನಿಗೆ ಗಂಡ ಸೇವೆ ಹಾಗೆ ಬೇರೆ ಬೇರೆ ತರ ಈ ಮತ್ತೆ ಒಂದು ಹೆಚ್ಚಾಯ್ ತಕೊಂಡಾಗಳಿಗೆ ಹಾಲಡೆ ಮರಳಚಿಕ್ಕು ಗಂಡ ಸೇವೆ ಈಗ ಮಾರ್ಣಕಟ್ಟೆ ತಕೊಂಡಾಗಳಿಗೆ ಮಾರ್ಣಕಟ್ಟೆ ಚಿಕ್ಕು ಮಾರ್ಣಕಟ್ಟೆ ಚಿಕ್ಕು ದೈವ ಐತೆ ಆ ಮಾರ್ಣಕಟ್ಟೆ ಚಿಕ್ಕು ಕೆಲವರು ಹೇಳಿದ್ರು ಸ್ವಲ್ಪ ಬಿಗು ಹಾಂಗು ಹೇಳ್ತಾರಲ್ಲ ಮಾರ್ಣಕಟ್ಟೆ ಅಂದ್ರೆ ನಮ್ಮ ಹೊಗಳಿಕೆಯಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಇರುವ ವಿಷಯ ಇರಬಹುದು ಮತ್ತೆ ಸ್ಥಳ ಮಾತ್ರಕ್ಕೆ ಇರಬಹುದು ಧರ್ಮಸ್ಥಳದಿಂದ ವಾರ ತಕೊಂಡು ಅವಳು ಬಂದ ನಮ್ಮ ಬಡಗು ತಿಟ್ಟಿನಲ್ಲಿ ಮಾರ್ಣಕಟ್ಟೆ ಪ್ರಥಮ ದೊಡ್ಡಕಲ್ಚಿ ನಮ್ಮ ಇದರಲ್ಲಿ ಕುಂದಾಪುರ ತಾಲೂಕಲ್ಲಿ ಮಾತ್ರ ಬೇರೆ ಬೇರೆ ಕಡೆ ಬೇರೆ ಬೇರೆ ಇರುವ ಧರ್ಮಸ್ಥಳ ನಾವು ಹೊಗಳಿಕೆಯಲ್ಲಿ ಹೇಳುದು ನಮ್ಮ ವಾಡೆ ಬೇರೆ ಹಿಂದಿನ ಏನೋ ಗೊತ್ತಿಲ್ಲ ಬರದಿಟ್ಟಿಲ್ಲ ನಾವು ಹಾಡು ಹೊಗಳಿಕೆಯಲ್ಲಿ ತಂದೆ ಹೇಳುವ ಹಾಗೆ ತಾಯಿ ಅಪ್ಪ ಅಜ್ಜಿ ಹೇಳುವಾಗ ಹಾಗೆ ಧರ್ಮಸ್ಥಳದಿಂದ ವರ ಪಡೆದು ಅವನು ದೊಡ್ಡಿಕಲ್ಲ ಬಾವಿ ಬಿದ್ದೆಲ್ಲ ಇವಳು ಆತಾಳ ಹಾ ಶುದ್ಧ ಆಗಿ ಅವಳು ವರ ಕೇಳ್ತಾಳೆ ಮಂಜಾತಲ್ಲಿ ಆ ವರ ಪಡ್ಕೊಂಡು ಪ್ರಥಮ ಬಂದದ್ದೆ ಮಾರ್ಣಕಟ್ಟಿಗೆ ಅಲ್ಲಿ ಬಂದು ಸಪರ್ಣದಲ್ಲಿ ಬೀಳ್ತಾಳೆ ಮುಕ್ತೇಶ್ವರ ಅಲ್ಲಿ ಸಪರ್ಣ ಬಿದ್ದುಕೊಳ್ಳ ಅಲ್ಲಿ ಎಲ್ಲ ಕೇಳಿ ಮಾಡಿ ಭಟ್ರೆಲ್ಲ ಬಂದು ಪ್ರತಿಷ್ಠಾಪನೆ ಮಾಡಿ ಮಾಡ್ತಾರೆ ಪ್ರತಿಷ್ಠಾಪನೆ ಮಾಡಿ ಆದ್ಮೇಲೆ ಅಲ್ಲಿ ಪ್ರಧಾನ ದೊಡ್ಡಿಕಲ್ ಈಗ ಚಿಕ್ಕು ಹಂಗೆ ಅಲ್ಲಿ ದೊಡ್ಡಿಕಲ್ ಚಿಕ್ಕಮ್ಮ ಮಾತ್ರ ಮಾರ್ಣಕಟ್ಟೆ ಹೆಂಗೆ ನಿಂತದ ಅಥವಾ ಬೇರೆ 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 ದೇವಿಯಲ್ಲದ್ದು ಎಲ್ಲ ಬೇರೆ ಚಿಕ್ಕ ಉಂಟು ಬೇರೆ ಚಿಕ್ಕ ಬೇರೆ ಚಿಕ್ಕ ಉಂಟು ಹಾಗೆ ಈಗ ಹೈಗುಳಿ ಯಾರು ಪ್ರಧಾನವಾಗಿ ಯಾವ ಸ್ಥಳಕ್ಕೆ ಬಂದಂದಳಿ ಏನಾದ್ರು ಇತ್ತ ಮೊದಲು ಹೈಗುಳಿ ಇಂಥದೇ ಜಾಗಕ್ಕೆ ಬಂದು ನಿಂತದಂದಳಿ ಏನಾದ್ರು ಇತ್ತ ಈಗ ದೊಡ್ಡಿಕಲ್ ಚಿಕ್ಕಮ್ಮಾರ್ ಸೀದಾ ಮಕ್ಕಳಿಗೆ ಮಾರ್ಣಕಟ್ಟೆ ಬಂದು ನಿಂತದಂದಳಿ ಹೈಗುಳಿ ಕೆಲವದಲ್ಲಿ ಇರ್ತೆ ಹೇಳ್ತಾರೆ ಫಸ್ಟ್ ನಮ್ಮ ಊರಿಗೆ ಬಂದಂತೇಳಿ ನಾವು ಆ ರೀತಿಯಲ್ಲಿ ಹೋಗ್ಲಿಕ್ಕೆ ಆ ರೀತಿ ಪ್ರಥಮ ಬಂದದಂತ ಹೇಳುದಿಲ್ಲ ಮಂಜಾ ವರ ಪಡ ಬಂದಿದ್ದಷ್ಟೇ ಈ ಪಂಜುರ್ಲಿದ ಕತಿ ಹೇಳು ಸರಿ ನೀವು ಪಾಡ್ದಂತಂಗೆ ಅಂದ್ರೆ ಆ ಕತಿ ಯಾವ ರೀತಿ ಆಯ್ತಲ್ಲ ಯಾವುದು ತುಳಿನಲ್ಲಿ ಕತೆಯಾ ಕನ್ನಡದಲ್ಲಿ ಕತೆ ಕನ್ನಡದಲ್ಲಿ ನಾವು ಕತೆ ಅಂತ ಹೇಳಿದ್ರೆ ಪಂಜುರ್ಲಿ ಪ್ರಥಮವಾಗಿ ಅವ ಮನುಷ್ಯ ಆಗಿ ಆಮೇಲೆ ಅವ ದೈವ ಆಗುದು ದೈವ ಆಗುದು ಮನುಷ್ಯ ರೂಪದಿಂದ ದೈವ ಆಗುದು ಪಂಜುರ್ಲಿ ಆದ್ರೆ ತುಳಿನಂಗೆ ಹೇಳು ಸರಿ ಅದು ಹಂದಿ ಅದು ಬರ್ತದೆ ಹಂದಿ ರೂಪ ಕಡೆಗೆ ಬರುದು ಅವನಿಗೆ ಕಡಿಕೆ ಹಂದಿ ಮನುಷ್ಯ ದೈವ ಆಗುತ್ತಲ್ಲ ಪಂಜುರ್ಲಿ ಆಗ್ತಲ್ಲ ಪುನಃ ಅವ ಹಂದಿ ರೂಪ ಈಶ್ವರ ಹಂದಿ ರೂಪ ಕೊಡುದು ಅವನಿಗೆ ವರ ವರ ಅವನಿಗೆ ವರ ಹಂದಿ ರೂಪ ಹಂದಿ ಆಗಿ ಹುಟ್ಟುದ ಅವ ಎರಡನೇ ಸರಿ ಮನುಷ್ಯ ಆಗಿ ಪುನಃ ಅವ ಸಾಕ್ತಾನೆ ಹಂದಿ ಆಗಿ ಹುಟ್ಟಿ ಅವ್ ಸಾಕುದು ಅದನ್ನ ಮರಿನ ಅದು ಪುನಃ ಮತ್ ನಾವು ಹೊಡೆದು ಏನೋ ಒಂದು ಪರಮೇಶ್ ಶಿವನ ಈಶ್ವರನ ಏನೋ ತೋಟ ಹಾಳು ಮಾಡತ್ತಂತ ಹೇಳಿ ಆಶೆಯಿಂದ ಸಾಕ್ತಾನವ ಅದು ಸತ್ರು ಕೂಡಲೇ ಪಾರ್ವತಿಗೆ ಬೇಜಾರ ಅವಳು ನನ್ನ ಮಕ್ಕಳ ಇಲ್ಲ ಅಂದ್ರೆ ಬಾರಿ ಆಶೆ ಮಾಡಿದಳ ಹಂದಿಗೆ ಅದಕ್ಕೆ ಹಾಲು ಕೊಡುದು ಭತ್ತ ಕೊಡುದು ಮಾಡ್ತೇನೆ ಎಲ್ಲ ಮಾಡಿದಾಳೆ ಅವಳು ಏನ್ ಮಾಡ್ಬೇಕಂತ ಹೇಳಿದ್ರೆ ವರ ಕೂಡ ಅವ ಬಲವಂತ ದೈವ ಆಗ್ಬೇಕು ಅಂತ ಹೇಳ್ತಾಳೆ ಈಶ್ವರ ವರ ಕೊಡ್ತಾನೆ ಈಗ ಹೆಚ್ಚಾಗಿ ಎಂತಾರು ಈ ಗದ್ದಿ ಗಿದ್ದಿ ಅವೆಲ್ಲ ಹೊಂದಿ ಬಂದು ನಾಶ ಮಾಡ್ರೆ ಆಗಳಿಕೆ ಹೇಳ್ಕೊಂಡ್ರೆ ಹರಕೆ ಹೇಳ್ಕೊಂಡ್ರೆ ಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ ಎಲ್ಲೋ ಕಣ್ಣಾರೆ ಕಾಮ ಎಷ್ಟು ನೋಡ್ಬೋದು ಇವತ್ತಿನ ದಿವಸದಾಗೂ ನಡೀತಾ ಎಲ್ಲ ಕಡೆ ಎಲ್ಲ ಕಡೆ ನಡೀತಿ ನಮ್ಮತ್ತೆ ಎಷ್ಟೋ ಜನ ಹೇಳ್ತಾರೆ ಹಂಗೆ ಆಯ್ತಾ ಒಳ್ಳೇದಾಯ್ತು ಅಂತ ಈಗ ಬೊಬ್ಬರಿಯ ದೇವರಾದ್ರೆ ಯಾವ ರೀತಿಯ ಹೇಳಿರಲಿಲ್ಲ ನಮ್ಮಲ್ಲ ನಮ್ಮ ಹೊಗಳಿಕೆ ಹೊಗಳಿಕೆ ಬೊಬ್ಬರಿಯ ನಾವು ಹೊಗಳಿಕೆ ಹೇಳುವಂತ ಹೇಳಿ ಏಳು ಜನ ಅಣ್ಣ ತಮ್ಮ ಹುಟ್ಟಿದವ್ರು ಸ್ಟಾರ್ಟಿಂಗ್ ಏಳು ಜನ ಹುಟ್ಟುತ್ತಾರೆ ಏಳು ಜನ ಆ ಹುಟ್ಟಿದ ಕೂಡಲೇ ಅವರು ವ್ಯಾಪಾರ ಫಸ್ಟ್ ಬರ ಕಲಿತಾರೆ ಹಾ ಬರ ಆವಾಗ ಬರುವ ಈ ಅಕ್ಷರ ಇದಂದ್ರೆ ಇದೆಲ್ಲ ಇಲ್ಲ ಯಾವುದು ಪುಸ್ತಕ ಎಲ್ಲ ಇಲ್ಲ ಆವಾಗ ಹಾ ಇಲ್ಲ ಓಲೆ ಬರ ಹಾ ಹೊಯ್ಗೆ ಬರ ಹಲುಗೆ ಬರ ಹೀಗೆಲ್ಲ ಕಲ್ತ ಹಾ ಅದೆಲ್ಲ ಕಲ್ತು ದೊಡ್ಡ ಇದಾಗಿ ಕಡು ವ್ಯವಹಾರ ಮಾಡ್ತಾರೆ ವ್ಯಾಪಾರ ಅಂಗಡಿ ವ್ಯಾಪಾರ ಎಲ್ಲ ಮಾಡ್ತಾರೆ ಆಮೇಲೆ ಪರಬಂದ್ರದ ವ್ಯಾಪಾರ ಮಾಡ್ತಾರೆ ಹಡುಗಿನ ವ್ಯಾಪಾರ ಮಾಡ್ತಾರೆ ಪರಬಂದ್ರ ಸಮುದ್ರದ ಹಡುಗು ಅಲ್ಲಿ ಅವರು ಹಡುಗಿನಲ್ಲಿ ಮುಳುಗಿ ಹೋಗ್ತಾರೆ ಏಳು ಜನ ಆಕಸ್ಮಿಕವಾಗಿ ಈಗ ಆ ಕಾಲದಂಗೆ ಈ ಬೊಬ್ಬರಿ ಆಗಲಿ ಅಥವಾ ಬೇರೆ ಎಲ್ಲ ದೈವಗಳಾಗಲಿ ಅವ್ರ ಏನೋ ಒಂದು ಮರಣ ಹೊಂದಿರಗತಿಗೆ ಅವ್ರಿಗೆ ಆ ದೈವ ಶಕ್ತಿ ಬರ್ತಿತ್ತಲ್ಲ ಅದೇನು ಅವರು ಪೂರ್ವದಿಂದವೇ ಪಡ್ಕೊಂಡು ಬಂದದ್ದ ಅಥವಾ ಅವರ ಏನು ಮನುಷ್ಯ ಶರೀರನ್ನು ಬಿಟ್ಟರೆ ಮೇಲೆ ಅವರಿಗೆ ದೈವದ ಶಕ್ತಿ ಬರ್ತದೆ ಅದೇಂತ ಅವ್ರು ಏನಾರು ಲೋಕದಾಗ ಹಿಂಗೆ ಹುಡುಕಿದಿತ್ತಂದಳಿ ಮೊದಲೇ ಅವ್ರಿಗೆ ಏನಾದ್ರು ಇದ್ದಿತ್ತ ಎಂತದ ಅದೀಗ ನಾವು ಆ ರೀತಿ ನಾವು ಹೊಗಳಿಕೆಯಲ್ಲಿ ಹಾಗೆ ಹೇಳುವುದಿಲ್ಲಪ್ಪ ಅಂದ್ರೆ ಮನುಷ್ಯ ಆಗಿ ಅವರು ಸತ್ತು ಆದ ಕೂಡ ದೈವ ಆಗುತ್ತೆ ಅಂತ ಹೇಳ್ತಾರೆ ಒಂದು ನೇಮ ನಿಷ್ಠೆಗೆ ಸತ್ಯದಾಗಿದ್ದ ಮನುಷ್ಯರು ಹಾಗಾಯ್ರು ಅಷ್ಟೇ ಇರಬಹುದು ಅಲ್ಲ ಹಾ ಇಂಥದ್ದೇ ಆಗಿದ್ದಾರೆ ಅವ್ರ ಮುಂದೆ ದೈವ ಆಗ್ಬೇಕು ಅಂತೇಳಿ ಆ ರೀತಿ ಲಿಪಿ ಮತ್ತೆ ಬರೆದದ್ದು ಏನು ನಾವು ಕೇಳ 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 ಕೇಳ
ಭದ್ರಮಾಂಕಾಳಿ ಅಮ್ಮ ಅದನ್ನ ಭದ್ರಮಾಂಕಾಳಿ ಅಮ್ಮನಿಗೆ ನಾವು ಶಿರ್ಸಿ ಅಮ್ಮನವ್ರ ಅಂತೇಳಿ ಹೇಳುದ ಏನು ಭದ್ರಮಾಂಕಾಳಿ ಶಿರ್ಸಿ ನಿಂತದ್ದ ಕಡಿಕ ಕಟ್ ಬೆಳ್ತೂರು ಅಲ್ಲಿ ಎಲ್ಲ ಬಂದ ನಿಂತದ ಶಿರ್ಸಿ ಅಮ್ಮ ಬೇರೆ ಭದ್ರಮಾಂಕಾಳಿ ಅಮ್ಮ ಬೇರೆಯ ಮಾಂಕಾಳಿ ಮಾರಿಯಮ್ಮ ಅವಳ ಒಂದೇ 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 ಈ ಮಾಂಕಾಳಿ ಏನು ಮಾರಿಯಮ್ಮ ಭದ್ರಕಾಳಿ ಇತ್ತಲ್ಲ ಅವು ಆ ಕತ್ತಿ ಸ್ವಲ್ಪ ಅಲ್ಲಿ ಅಲ್ಲೆಲ್ಲ ಸ್ಥಳಕ್ಕೆ ಹೊಂದಿ ಅವ್ರ ಹೆಸರು ಬರ್ತಲೆ ಕೆಲವದಾಗೆ ಮಾಂಕಾಳಿ ಬರ್ತದೆ ಕೆಲವದ ದುರ್ಗಿ ಅಂತ ಹೇಳ್ತಾರೆ ಕೆಲವದಾಗೆ ಭದ್ರಕಾಳಿ ಅಂತ ಹೇಳ್ತಾರೆ ಶಿರ್ಸಿ ಅಮ್ಮನವರಿಗೆ ಹೇಳ್ತಾರೆ ಹಾಗೆ ನಾ ಹೋಗ್ಲಿಕ್ಕೆ ಹೇಳುದು ಎಲ್ಲ ಬ್ಯಾಲ್ತರ ಹೋಗ್ಲಿಕ್ಕೆ ಬ್ಯಾಲ್ತರ ಅಮ್ಮನಿಗೆ ಹೋಗ್ಲಿಕ್ಕೆ ಮಾಡುದು ಒಂದೇ ಎಲ್ಲ ಮೆಲ್ಲ ಮಾಂಕಾಳಿ ಇದ್ದ ಎಲ್ಲ ಹೋಗ್ಲಿಕ್ಕೆ ಮಾಡುದು ಒಂದೇ ತರ ಹೋಗ್ಲಿಕ್ಕೆ ಶಿರ್ಸಿಯಿಂದ ಹುಟ್ಟಿ ಶಿರ್ಸಿ ಸ್ಟಾರ್ಟ್ ಅವಳು ಸ್ಟಾರ್ಟಿಂಗ್ ಅಲ್ಲಿ ಹುಟ್ಟುದಲ್ಲ ಅಲ್ಲಿ ಸ್ಥಾಪನೆ ಆಗುದು ಉದಯ ಅದ್ದ ಅಲ್ಲಿ ಬಂದು ಕಡೆಗೆ ಬೇರೆ ಬೇರೆ ಸ್ಥಳದಲ್ಲಿ ಭದ್ರಮಾಂಕಾಳಿ ಹಿಂಗೆ ಇದೀಗ ಕೊಡಿಸಿ ಕೊಡಿಸಿಯಿಂದ ಬಂದಂತದ್ದು ನಮ್ಮ ಪುರುಷ ಜೋಗಿ ಪುರುಷ ಅಂತ ಜೋಗಿ ಪುರುಷ ಜೋಗಿ ಪುರುಷ ದೈವ ಒಂದು ಸನ್ಯಾಸಿಯಾಗಿ ಅಲ್ಲಿಂದ ಬಂದದ್ದು ಅಂತೇಳಿ ಹೇಳುದು ಅಲ್ಲಿಂದ ಬಂದ ಆ ದೈವ ಬೇರೆ ಬೇರೆ ಸ್ಥಳದಂಗ ಒಂದು ನಿಲ್ತಾ ಬಂದದ್ದ ಈಗ ಮತ್ತೆ ವಿಶೇಷವಾಗಿ ಈ ದರ್ಶನದಂಗ ಕಾಮಸೂರಿಗೆ ಜೋಗಿ ಪುರುಷನಿಗೆ ಕೈಯಂಗೆ ನವಿಲುಗರಿ ನವಿಲುಗರಿ ಕೊಡ್ತರು ಇಲ್ಲ ನಿಮ್ಮ ಕಾಲದಂಗ ಅದನ್ನ ಮುಂಡಸೆಲ್ಲ ಕಟ್ಟಿ ಗಡ್ಡ ಜೆಲ್ ಗಂಟು ಬಗ್ಲಿಕ್ಕೊಂದು ಗಂಟು ಜೋಗಿ ಇವ್ರು ಬರ್ತಾರೆ ಹರಿವಾಣ ಹಾಗೆ ಈಗ ನೀವು ಅದಕ್ಕೆ ಸಿರಿ ಕಟ್ಟುದಾರ ಯಾವ ದೈವಕ್ಕೆಲ್ಲ ಸಿರಿ ಕಟ್ತೀರಿ ಬೇರೆ ಬಬ್ಬರಿಯ ಹೈಗುಳಿ ಪಂಜುರ್ಲಿ ಬೇರೆ ಎಲ್ಲಾ ದೈವಕ್ಕೂ ಸಿರಿ ಕಟ್ಟ ನಂದಿಕೇಶ್ವರ ಎಲ್ಲಕ್ಕೂ ಸಿರಿ ಕಟ್ಟ ಗಂಡು ದೈವಕ್ಕೆ ಮಾತ್ರ ಸಿರಿ ಕಟ್ಟುದು ಹೆಣ್ಣು ದೈವಕ್ಕಿಲ್ಲ ಹೆಣ್ಣು ದೈವಕ್ಕೆ ಕಟ್ಟುತ್ತೇವೆ ಹೆಣ್ಣು ದೈವಕ್ಕೆ ಈ ನಮ್ಮ ಬುಗುಚುಕ್ಕು ಬಾಲ್ಚುಕ್ಕು ಹಿಂಗಿಲ್ಲ ಅಲ್ಲ ಬೇರೆ ತುಳುವಿನಲ್ಲ ಕೋಲದಲ್ಲಿ ಅಲ್ಲಿ ದೈವಗಳುಂಟು ಬೈಕ್ ಆಡ್ತಿ ಮತ್ತೆ ಇದೆಲ್ಲ ಅಂತ ಹೇಳಿ ಅದಕ್ಕೆಲ್ಲ ಸೀರೆ ಕಟ್ಟಬೇಕು ಹೆಣ್ಣು ದೈವ ಕಲ್ಲುರ್ಟಿ ಅಂತ ಹೇಳ್ರಿ ಯಾರು ಕಲ್ಕುಡ್ಕ ನಮ್ಮದಲ್ಲಿ ಕಲ್ಕುಡ್ಕನೆ ಕಲ್ಕುಡ್ಕನಿಗೆ ತಂಗಿ ಅಕ್ಕ ಯಾರು ಇಲ್ಲ ನಮ್ಮ ಇದ್ರ ಕಾಳಮ್ಮ 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 ಅಂತ ಹೇಳ್ರೆ ಕಲ್ಕುಡ್ಕನ ಅಕ್ಕನ ತಂಗಿ 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 ಇಲ್ಲ ಕಾಳಮ್ಮಂದೆಲ್ಲ ಕಾಲ ಮಾಡಿಸ್ರಿಗೆ ಅದಕ್ಕೆ ಇದಿತ್ತ ಸಿರಿ ಇತ್ತ ಇಲ್ಲ ಇಲ್ಲ ಸಿರಿ ಬರೀ ಸಿರಿ ಸಿರಿ ಒಟ್ಟಿಗೆ ಕಲ್ಕುಡ್ಕ ಸಿರಿ ಅಣಿಯಲ್ಲಿ ಹಾಕ್ತಾರೆ ಸಿರಿ 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 ಶ್ರೀವೇಶ ವೇಷ ಕಪ್ಪ ಅಲ್ಲ ಯಾವ್ದು ಕಲ್ಕುಡ್ಕ ಕಪ್ಪು ಕಾಳಮ್ಮಂಗೆ ಕಳಂಬಿಡಿ ಬೇರೆ ತರ ಶ್ರೀವೇಶ ಈ ನಮ್ಮ ಬೇರೆ ಶ್ರೀವೇಶ ಅದೇ ರೀತಿ ಭದ್ರಮಾಂಕಾಳಿಗಾರರು ಖಾಲಿ ಸಿರಿ ಮಾತ್ರ ಸಿರಿ ಸಿರಿ ಇಲ್ಲ ಸಿರಿ ಸಿರಿ ಅಲ್ಲ ಸೀರೆ ಸೀರೆ ಮಾತ್ರ ಸೀರೆ ಸೀರೆ ಬೊಟ್ಟೆಲ್ಲ ಹಾಕಿ ಮುಂಡಾಸ ಎಲ್ಲ ಕಟ್ಟಿ ಕಟ್ಟಿ ಹಂಗ್ ಮಾಡುದು ಅದೀಗ ನೀವು ಧೂಮಾವತಿ ಮಾಡು ಸರಿಗೆ ಧೂಮಾವತಿ ಅಣಿ ಹಾಕ್ಬೇಕು ಅಣಿ ಹಾಕ್ಬೇಕು ಧೂಮಾವತಿ ಅಂದ್ರೆ ಅದು ಸ್ವಲ್ಪ ವಿಸ್ತಾರ ಹಂಗೆ ಕೆಲವ್ರು ಹೇಳ್ತಾರೆ ಅರ್ಧ ಹೆಣ್ಣು ದೈವ ಅರ್ಧ ಗಂಡು ದೈವ ಧೂಮಾವತಿ ಹಾಂಗಂತ ಹೇಳಿ ಹೇಳ್ತಾರೆ ನಿಮ್ಮ ಪಾಡ್ದ ಅಂದ್ರೆ ಜುಮಾದಿ ಅಂತ ಹೇಳಿದ್ರೆ ಬೇರೆ ಬಂಟ ಧೂಮಾವತಿ ಬಂಟ ಜುಮಾದಿ ಅಂದ್ರೆ ಹೆಣ್ಣೆ ಜುಮಾದಿ ಅಂದ್ರೆ ಹೆಣ್ಣೆ ಹೆಣ್ಣೆ ಧೂಮಾವತಿ ಧೂಮಾವತಿ ಅಂದ್ರೆ ಅವಳು ಬಂಟ ಅಂತ ಹೇಳ್ತಾರ ಬಂಟ ಅವಳೊಟ್ಟಿಗೆ ಬಂಟ ಅಂತ ಧೂಮಾವತಿ ಅಂತ ಹೇಳ್ತಾರೆ ನಾವು ಈಗ ಜುಮಾದಿ ಕೋಲ ಮಾಡ್ತೇವೆ ಜುಮಾದಿ ಮಾಡ್ತೇವೆ ಹೆಣ್ಣೆ ಮೀಸಿ ಬರುದಿಲ್ಲ ಜುಮಾದಿ ಕೋಲಕ್ಕೆ ಮೀಸಿ ಬರುದಿಲ್ಲ ಅಣಿಯಲ್ಲ ಹಾಕ್ತೇವೆ ಸಿರಿ ಕಟ್ತೇವೆ ಧೂಮಾವತಿ ಅಂತ ಹೇಳಿದ್ರೆ ಜುಮಾದಿಗೆ ಧೂಮಾವತಿ ಅಂದ ಅಥವಾ ಬೇರೆ ಅದು ಇಲ್ಲಿಗೆ ನೀವು ಮಾಡುಸರಿಗೆ ಈ ಇಲ್ಲಿಗ ಧೂಮಾವತಿ ದೈವಕ್ಕೆ ನೀವ್ ಎಂತ ಹೆಸರು ಹೇಳುದು ಧೂಮಾವತಿ ಅಂತ ಹೇಳುದು ಧೂಮಾತಿಯಣಿ ಕೆಲವ ಜುಮಾದಿ ಅಂತ ಹೇಳ್ತಾರೆ ಎರಡು ಜುಮಾದಿ ಜುಮಾದಿ ಬಂಟ ಇರುತ್ತೆ ಕೆಲವದಾಗೆ ಒಟ್ಟಿಗೆ ಅದು ಗಂಡು ಟೈಪ್ ಇದೆಲ್ಲ ಈಗ ಬಿಟ್ರೆ ವಿಶೇಷವಾಗಿ ನಾ ಅನ್ಕೊಂಡಂಗೆ ಈ ಹುಲಿ ಹಂದಿ ಕಾಲ ಈ ಹುಲಿ ಹಂದಿ ಕಾಲ ಅಂತ ಹೇಳಿ ಈ ಹುಲಿ ಹಂದಿ ಕಾಲದ ರೀತಿ ನೀತಿ ಅದು ಎಲ್ಲ ಬದಿಗೂ ಮಾಡ್ತಾರ ಅಥವಾ ಅದು ಸೀಮೆ ಎಲ್ಲ ಕಡೆಗೆ ಇಲ್ಲಿ ಇತ್ತಂತೇಳಿ ಇಲ್ಲ ಕೆಲವು ಕಡೆಗೆ ಅದು ಮಾಡ್ತೇವೆ ಹಂದಿ ಇದ್ದ ಹುಲಿ ಪ್ರತಿಮೆ ಇರುತ್ತಲ್ಲ ಅಲ್ಲಿ ಇದ್ದಲ್ಲಿ ಹುಲಿ ಹಂದಿ ಕಾಲ ಮಾಡುವ ಸಂಪ್ರದಾಯ ಅಷ್ಟೇ ಅಂದ್ರೆ ಎಲ್ಲ ಕಡೆ ಮಾಡ್ಬೇಕಂತ ಕಟ್ಟಿ ನಿಮ್ತಾರ ಅಂತ ಇಲ್ಲ 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 ಈಗ ಹುಲಿ ಇದ್ದಲ್ಲಿ ಹುಲಿ ಫಸ್ಟ್ ಹುಲಿ ವೇಷ ಹಾಕಿ ಬಪ್ಪದೆ ಹುಲಿ ಬಂದ ಆರ್ಕೊಳ್ಳಿ ಅವ ಹುಲಿನ ಹೊಡುವನು ಬೇಟೆಗಾರ ಬಂದು ಒಂದ್ ಎರಡು ಹಾಡು ಹೇಳಿ ಹುಲಿನ ಹೊಡೋದಷ್ಟೇ ಅಂತದೇ ಆ ತರದ ಜಾನಪದ ಹಾಡಂಗೆ ಬೇರೆ ಬೇರೆ ಕಾಲಲ್ಲೇ ಇತ್ತು ನೀಜಿನ ಕಾಲ ಅಂದ್ರೆ ಮಾಡ್ತಾರೆ ಕೆಲವದಾಗೆ ಈ ಬದೆ ಕಮ್ಮಿ ನೀಜ ಸ್ವಲ್ಪ ಹಾಗೆ ಗಮ್ಮತ್ತೆಲ್ಲ ಮಾಡಿ ನಾವೀಗ ಹುಲಿಯ ಬೇಟೆಗಾರಿದ್ದಲ್ಲ ಅದೇ ಟೈಪ್ ಹಾಡುದೆಲ್ಲ ಮಾತಾಡ್ತಾರೆ ತುಳಿನಲ್ಲಿ ಹಾಡ್ತಾರೆ ಅವರು ನೀಚ ನೀಚ ಟೈಪ್ ಎಲ್ಲ ಹಾಗೆ ಬಣ್ಣಗಿನ್ನೆಲ್ಲ ಹಾಗೆ ಒಂದು ಬಾಣ ಬಿಲ್ಲ ಹಿಡ್ಕೊಂಡು ಸರಿ ಈಗ ನಮ್ಗೆ ಈ ದೈವ ದೇವರುಗಳ ಬಗ್ಗೆ ಈ ರೀತಿ ಯಾವ ರೀತಿ ಮಾಡ್ತಾರೋ ಅದು ಇದನ್ನೆಲ್ಲ ಹೇಳಿರಿ ನಮ್ಗೆ ಇನ್ನು ಸ್ವಲ್ಪ ಅದ್ರ ಬಗ್ಗೆ
ಈ ಹೊಗಳಿಕೆ ಹಾಡುಗಳನ್ನ ಅದನ್ನ ಇದನ್ನೆಲ್ಲ ಸ್ವಲ್ಪ ಹೇಳ್ರೆ, ತಿಳಿಸಿಕೊಟ್ರೆ ಮುಂದಿನ ಅವರಿಗೆ ಸ್ವಲ್ಪ ಅದ್ರ ಬಗ್ಗೆ ಜ್ಞಾನ ಬತ್ತಲ್ಲ ಅಂತೇಳಿ. ಇವತ್ತಿನ ದಿವಸದಾಗ ನೀವು ಹೇಳ್ದಂಗೆ ಈಗ ನೀವು ಕಲ್ತೀರಿ, ನಿಮ್ಮ ಮಗ ಕಲ್ತೀರ, ಮುಂದಿನ ಮುಂದಿನ ಜನಾಂಗಕ್ಕೆ ಹೋದಾಗಳಿಗೆ ನಮ್ಮ ಈ ದೈವಗಳ ಆಚರಣೆ, ನಮ್ಕ ಬಂದ ರೀತಿ ರಿವಾಜುಗಳು ಎಲ್ಲ ನಿಜವಾಗಿ ಏನೋ ಎಣಿಸ್ಕೊಂಡ್ರೆ ತುಂಬಾ ಕಮ್ಮಿ ಆಗ್ತೇನೋ ಎಣಿಸುತ್ತೆ. ನಮ್ಮ ಚಂದದ ಸಂಸ್ಕೃತಿ ಸಂಪ್ರದಾಯ, ನಮ್ಮ ಬದಿಗೆ ಪ್ರತಿಯೊಂದು ಆಚಾರ ವಿಚಾರ ಅದರದ್ದೇ ಆದ ಮಹತ್ವ ಇತ್ತು, ಅದರದ್ದೇ ಆದ ನಂಬಿಕೆ ಇತ್ತು. ಬರೇ ನಂಬಿಕೆ ಅಂತ ಹೇಳಿ ಈಗ ನಾವು ಖಾಲಿ ಇದ್ ನಂಬಿಕೆ ಎಷ್ಟೇ ಅಂತ ಹೇಳುವುದಲ್ಲ, ನಮ್ಮ ಕಣ್ಣಿಗೆ ಅದನ್ನ ತೋರಿಸ್ಕೊಂಡದಿತ್ತು. ಈಗ ಯಾವುದೇ ನೀವಿಗೆ ಎಷ್ಟೋ ವರ್ಷದಿಂದ ಈ ಸೇವೆಯನ್ನ ಮಾಡ್ಕೊಂಡು ಬಂದಿರಿ, ಈ ಸೇವೆಯನ್ನ ಮಾಡ್ಕೊಂಡು ಬಂದಾಗಳಿಗೆ ಎಷ್ಟೋ ಜನಕ್ಕೆ ಇದರಿಂದ ಪರಿಹಾರ ಸಿಕ್ಕಿತ್ತು. ನಮ್ಮ ಹತ್ರ ಹೇಳಿದಾರೆ ಇಂತರಿಂದ ನಂಗೆ ಒಳ್ಳೇದಾಗಿದೆ ಹೇಳಿ, ಒಳ್ಳೇದಾಯ್ತು ಅಂತ ಹೇಳಿ ಆ ಮುಖಾಂತರ ಆ ದೈವ ದೇವರುಗಳೆಲ್ಲ ಶಕ್ತಿ ಪುಕ್ಕೋಯ್ ನಮ್ಗೆ ಅದನ್ನೆಲ್ಲ ನಡೆಸಿ ಕೊಡ್ತಾ ಇದ್ರು. ಅರೆ ನಮ್ಮ ಮುಂದಿನ ತಲೆಮಾರಿನವ್ರು ಮುಂದಿನ ಜನಾಂಗ ಏನಿದ್ರು ಅವ್ರು ಅದನ್ನ ನಡೆಸಿ ಉಳಿಸಿ ಬೆಳೆಸ್ಕೊಂಡು ಹೋಗಂತದ್ದು, ಅವ್ರು ಅದನ್ನ ಕಂಡ್ರೆ ಮಾತ್ರ ಇದೆಲ್ಲ ಹಾಗೆ ಉಳಿತ ಅಂತ ಹೇಳಿ ನನ್ನ ಅನಿಸಿಕೆ. ಸರಿ ಸರಿ, ಹಾಗೆ ಈಗ ನಿಮ್ಮ ನಂಗೆ ಈಗ ಅಲ್ಲಿ ಉಳಿದು ಕಷ್ಟ ಇತ್ತು, ಕಷ್ಟ ಇತ್ತು ನೆನಪಿರುವುದಿಲ್ಲ ಕೆಲವರಿಗೆ. ಈಗ ನೀವು ಸರಾಗವಾಗಿ ಹೇಳಿದರೆ ನಿಮ್ಗೆ ಸಾಧಾರಣ ಎಷ್ಟು ಹೊಗಳಿಕೆಗಳು ಬರ್ತದೆ? ಸಾಧಾರಣ ಒಂದು ನೂರೊಂದೈದು ಹೊಗಳಿಕೆ ಬರುತ್ತೆ ನಂಗೆ. ನೂರೊಂದು ದೈವದ ಹೊಗಳಿಕೆ ನಿಮ್ಗೆ ಬರುತ್ತೆ? ಆ ನೂರೊಂದು ದೈವದ ಹೊಗಳಿಕೆ ಹೇಳ್ಕರ ಸಾಧಾರಣ ಒಂದ್ ಎರಡು ದಿವಸ ಬೇಕೇನೋ. ಎರಡು ದಿವಸ ಪೂರ್ತಿ ಹೇಳಿದ್ರೆ ಎರಡು ಹುಟ್ಟು ಚರಿತ್ರೆಗಳು ಪೂರ ಹೇಳಕ್ಕಿದ್ರೆ ಎರಡು ದಿವಸ ಬೇಕು. ಎರಡು ದಿವಸ ಬೇಕು ನಿಮ್ಗೆ ಆ ಹುಟ್ಟು ಚರಿತ್ರೆ ಪೂರ ಗೊತ್ತಿತ್ತು? ಎಲ್ಲ ಗೊತ್ತಿತ್ತು, ಎಲ್ಲ ಅಷ್ಟು ನೀವು ಹೆಂಗೆ ತಲೆಗಿಟ್ಟು ಹೇಳಿ. ಆ ನೆನಪು ಅಲ್ಲ, ಈಗ ಸ್ವಲ್ಪ ನೆನಪು ಮಾಡ್ಕೊಳಕಾಗತ್ತೆ, ಆದ್ರೂ ಕೂಡ ಅದು ನೆನಪಾಗಿದೆ ಆಗಲೇ ಅಲ್ದಾ. ಕೇಳಿ 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 ಅಜ್ಜಯ್ಯ ಅಪ್ಪಯ್ಯ ಎಲ್ಲ ಹೇಳೋದು ಬೇರೆ, ನಮ್ಮ ಪೈಕಿರೋ ಹೇಳಿ 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 ಕಲ್ತ್ಕೊಂಡು ಅದೆಲ್ಲ ಕಲ್ತ್ಕೊಂಡು. ಅಂದ್ರೆ ಎಷ್ಟು ಕಷ್ಟ ಕಾಣಿ, ನೀವೀಗ ನೂರ ಒಂದು ಹೇಳಿದ್ರಾಗೆ ಒಂದನ್ನೇ ನಮಗೆ ಕಲ್ತು ಹೇಳ್ಕಾರೆ ಏನು ಒಂದು ವರ್ಷ ಬೇಕೇನು ಅಂದ್ರೆ ಅಷ್ಟು ದೊಡ್ಡದಿತ್ತು. ನಾನು ಅದನ್ನ ಕಂಡಿದ್ದೆ, ಕಂಡು ಹೋಗಿ ನಾನು ಹೇಳ್ತಾ ಇದ್ದೆ ಒಂದು ವರ್ಷ ಬೇಕಕ್ಕೇನು ಒಂದನ್ನು ಪೂರ್ತಿಯಾಗಿ ನಾವು ಕಲ್ತ್ಕೊಂಡ್ಕರ. ಅಂತದ್ರಂಗೆ ನಿಮ್ಮ ಈ ಒಂದು ವಯಸ್ಸಂಗೆ 59 ವರ್ಷ ಅಂದ್ರಿ, 59 ವರ್ಷದಂಗೆ 101 ದೈವಗಳ ಹೊಗಳಿಕೆಯನ್ನು ನೆನ್ಪಿಟ್ಕೊಂಡ್ಕ ಅಂತ ಹೇಳ್ರೆ ಅದು ಖಂಡಿತ ಇವತ್ತಿನ ನಮ್ಮ ಕಣ್ಣಿಗಿದ್ದರಿಗೆಲ್ಲ ಅಸಾಧ್ಯವೇ. ಅದು ಸಾಧ್ಯ ಅಲ್ಲ, ಯಾಕಂದ್ರೆ ಹೇಳಿದ್ರೆ ನಾವೇ ಯಾವುದೋ ಒಂದು ಎಜುಕೇಶನ್ ಮಾಡಿಪ್ಪು ಸಾಕು, ಎಲ್ಲೋ ಹೋಗಿ ಓದಿತ್ತು, ಎಂತೆಂಥದ್ದು ಕಲ್ತಿತ್ತು, ಇಂಜಿನಿಯರಿಂಗು ಡಾಕ್ಟ್ರು ಇನ್ನೊಂದು ಮತ್ತೊಂದು ಕಲ್ತಿತ್ತು. ನಾವು ಎಷ್ಟು ಹೋಗಿ ಯಾವ ಶಾಲೆಗೆ ಎಷ್ಟು ಓದದಿದ್ರು ನಿಮ್ಗೆ ಸರಿ ಸಮಾನ. ಈ 101 ದೈವದ ಹೊಗಳಿಕೆಯನ್ನು ಕಲ್ತ್ಕೊಂಡು ನಮ್ಮ ಕಣಗಿದ್ದರಿಗೆ ಅಸಾಧ್ಯವೇ ಅದು. ಆದ್ರೆ ಇದನ್ನ ನೀವು ಇವತ್ತಿಗ ನಿಮ್ಮ ಮಗ ಉಳಿಸ್ಕೊಂಡು ಬರ್ತಿದ್ರು ಅಂದ್ರೆ ಏನೋ ಒಂದು ಖುಷಿಯಾದ ವಿಚಾರ ಸಂಗತಿ ಅಂತಂದ್ರೆ ನಿಮ್ಮ ಮಗ ಅದನ್ನ ಹಾಗೆ ಉಳಿಸ್ಕೊಂಡು ಬರ್ತಾನೆ. ಈಗ ನಿಮ್ಮಲ್ಲ ಈ ಕೊಡಿ ಏನ್ ಮಾಡ್ತಾರೆ? ಕೊಡಿ ಹೋಲಿ ಕೊಡಿ, ಹೋಲಿ ಕೊಡೆ ಹಾಳೆ ಮಾಡ್ತಾ ಇದ್ದಾರೆ. ನಂಗೆ ಹೋಲಿ ಕೊಡೆ ಗೊತ್ತಿಲ್ಲ, ಹಾಳೆ ಮಾಡ್ತೇನೆ, ಮಂಡ್ಯ ಹಾಳೆ ಅಂತೇಳಿ ಮುಟ್ಟಾಳೆ ಹೋಲಿ ಕೊಡಿ ನಿಮ್ ಮಾಡಿಲ್ಲ ನಂಗೆ ಗೊತ್ತಿಲ್ಲ. ಮತ್ತೆ ಈಗ ಇನ್ನೊಂದೇ ತೊಂದರೆ ಮಾಡ್ತಿದ್ರೆ ತಂದೆ ಮಾಡ್ತಾರೆ, ಅಜ್ಜಯ್ಯ ತಂದೆ ಅವರೆಲ್ಲ ಮಾಡ್ತಾರೆ. ಈ ಅಣಿ ಇತ್ತಲ್ಲ ಅಣಿಗೆ ನಿಮ್ಗೆ ಬೇಕಾದಂತದ್ನ ನೀವು ನೀವೇ ತಯಾರು ಮಾಡ್ಕೊಂಡು? ನಾವು ಮಾಡ್ಕೊಡ್ತಾರೆ. ಯಾವ ಯಾವ್ದು? ಕಾಲಿ ಕಟ್ಟುದು, ಹಾಳಿ ಅಣಿ ಕಟ್ಟುದು, ಮತ್ತೆ ಓಲಿ ತೆಂಗಿನ ಓಲಿ ಸಿರಿ ಓಲಿ ಅದೆಲ್ಲ ಇವ್ ಒಳ್ಳೆ ಮಾಡ್ತಾನೆ ನಮ್ಮ ಮಗ. ಮಗ ನಾವು ಕೆಲಕಲ್ ಮಾಡ್ತೇನೆ, ಅವ್ನು ಒಳ್ಳೆ ಮಾಡ್ತಾನೆ. ಅದೀಗ ಎಲ್ಲ ದೈವಕ್ಕೂ ಒಂದೇ ತರ ಇದ್ದಿಲ್ಲ ಅಲ್ಲ, ಬೇರೆ 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 ಕಡೆ ಬೇರೆ ಹೈಗುಳಿ ಬೇರೆ ಮುಡಿ ಕದ್ರಿ ಮುಡಿ ಅಂತ ಹೆಸರು ಅದಕ್ಕೆ ಹೈಗುಳಿ ಕಟ್ಟುದು, ಪಂಜಲಿ ಕಟ್ಟುದು ಅಣಿ ಪಂಜಲಿ ಅಣಿ ಅಂತೇಳಿ ಅದ್ ಬೇರೆ, ಸೊಂಟ ಕಟ್ಟುದು ಅದಕ್ಕೆ ಹೆಸರು ಸಿರಿ ಒಲಿ ಅಂತೇಳಿ ಉದ್ದಕ್ಕೆ ಕೈ ಕಟ್ಕೊ ಕೈ ಬಟ್ಟೆ ಹಾಗೆಲ್ಲ ಅದೆಲ್ಲ ಬೇರೆ 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 ಹೆಸರು 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 ಮಾಡೋ ರೀತಿ ಎಲ್ಲ ಇರುತ್ತೆ. ಅದೆಲ್ಲ ಒಂಥರ ಬಾರಿ ನಾಜೂಕಿನ ಕಲೆ ಅಲ್ಲ, ಅಷ್ಟು ಪಕ್ಕನೆ ಹಂಗೆಲ್ಲ ಮಾಡೋಕೆ ಆಗ್ತಿಲ್ಲ. ಆಗುದಿಲ್ಲ ಆಗುದಿಲ್ಲ. ಈಗ ಒಂದೊಂದು ಮಾಡ್ಕೊಂಡ್ರೆ ಕೆಲವು ಹೊತ್ತು ಸಾಕ ನಿಮ್ಗದನ್ನ ಬೇಕು ಬೇಕು ಕೆಲವು ಹೊತ್ತು ಸುಮಾರು ಬೇಕಾಗುತ್ತೆ. ಸರಿ, ನಮ್ಗೆ ಈಗ ಇಷ್ಟದಾರಿಗೆ ನೀವು ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ಕೊಟ್ಟಿರಿ. ಇನ್ನು ಮುಂದೆ ಮುಂದುವರದ ಭಾಗದಾಗ ಅಂತ ಕೇಳದಿದ್ರೆ ನಿಮ್ಮ ಈ ದೈವಗಳದ್ದು ಹೊಗಳಿಕೆಯನ್ನು ನಮ್ಗೆ ಸ್ವಲ್ಪ ತಿಳಿಸಿಕೊಟ್ರೆ ಎಲ್ಲರಿಗಾದ್ರೂ ಅದ್ರ ಬಗ್ಗೆ ಆಸಕ್ತಿ ಇದ್ದು ಒಂದಿಷ್ಟು ಜನರಿಗಾದ್ರೂ ಇದು ಉಪಯೋಗ ಆಗ್ತದೆ ಅಂದೇಳಿ ನಾನು ಗಿರಸ್ಕೇಳ್ತೇನೆ. ಹಾಯ್ ನಮಸ್ಕಾರ. ಈಗ ನಮ್ಮೊಟ್ಟಿಗೆ ಈ ಹೊಗಳಿಕೆಗಳನ್ನು ಹೇಳೋಕೆ ನಾಗರಾಜ ಪಾಣ ಮೂಡವಾಳ್ತೂರು ಇವರ ಮಗ ಸತೀಶ್ ಪಾಣ ಅವರಿದ್ರು. ಅವರು ಹಾಗೆ ಇವತ್ತಿನ ಒಂದು ಯುವ ಜನರಿಗೆಲ್ಲ ಅವರೊಂದು ಸ್ಫೂರ್ತಿ ಅಂತೇಳಿ ಹೇಳಲಿಕ್ಕೆ, ಯಾಕಂದ್ರೆ ಹೇಳಿದ್ರೆ ಇವತ್ತಿನ ಈ ಕಾಲದಂಗೂ ತನ್ನ ತಂದೆ ಅಂಥ ವೃತ್ತಿಯನ್ನು ಮಾಡ್ಕೊಂಡು ಬಂದಿರ, ಅವರ ಎಜುಕೇಷನ್ ಅದು ಇದು ಎಲ್ಲವೂ ಮಾಡ್ಕೊಂಡು ತನ್ನ ತಂದೆ ಅಂತ ವೃತ್ತಿ ಮಾಡ್ಕೊಂಡು ಬಂದಿರೋ ವಂಶ ಪಾರಂಪರೆಯಾಗಿ ಮಾಡ್ಕೊ ಬಂದದನ್ನ ತಾನು ಮುಂದುವರ್ಸ್ಕೊ ಹೋಯ್ಕಂತ ಹೇಳಿ, ಸಾಧಾರಣ ತಂದೆ ಒಂದು 101 ದೈವದ ಹೊಗಳಿಕೆಯನ್ನು ಕಲಿತ್ರೆ ಅವರು ಮಗ ಒಂದು 60 ಹೊಗಳಿಕೆಯನ್ನು ಇಷ್ಟರೊಳಗೆ ಕಲ್ತ್ಕೊಂಡಾಯ್ತು. ಹಾಗೆ ಕೆಲವು ವರ್ಷದಿಂದ ಬೇರೆ ಬೇರೆ ದೈವಗಳ ವೇಷನೆಲ್ಲ ಕಟ್ತಾ ಇದ್ರಂದ್ರೆ ಇಂಥರ ನಮಗೆಲ್ಲರಿಗೆ ಸ್ಫೂರ್ತಿ, ಇಂಥ ಒಂದು ಕಲೆಯನ್ನು ಉಳಿಸುವಲ್ಲ ಇಂಥರಿದ್ರೆ ಖಂಡಿತ ಈ ಕಲೆಯೆಲ್ಲ ಉಳಿತಾ. ಹಾಗೆ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸತೀಶ್ ಪಾಣ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನೀವು ಎಷ್ಟಪ್ಪ ಓದಿರಿ ನಿಮ್ದು ಸ್ಟಡಿ ಅಲ್ಲ ಎಜುಕೇಶನ್ ಕೇಂದ್ರ ಒಂದು ಸೆಕೆಂಡ್ ಪಿ ಯು ಸಿ ತನಕ ಓದಿದ್ದೆ. ಸೆಕೆಂಡ್ ಪಿ ಯು ಸರಿ ಓದಿ, ಮುಂದೆ ಕೋರ್ಸ್ ಎಲ್ಲ ಮಾಡಿದೆ. ಆದ್ರೆ ಇದ್ರ ಪರಂಪರೆ ನಡ್ಕೊಂಡು ಹಾಪಕ್ಕೊಬ್ರು ಬೇಕಲ್ಲ ಅಂತ ಹೇಳಿ ಆ ಪರಂಪರೆಯನ್ನ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ರಿ, ಪರಂಪರೆಯನ್ನ ನಡ್ಸ್ಕೊಂಡು ಹಾಪದ ಬಗ್ಗೆ ಗಮನ ಜಾಸ್ತಿ ಮಾಡ್ರಿ. ಸಾಧಾರಣ ನೀವು ಎಷ್ಟು ವರ್ಷ ಇದ್ದಲ್ಲ ಈ ವೇಷನ್ನ ಕಟ್ರಿ?
ನಾವೊಂದು 10 ವರ್ಷ ಇರುವಾಗ 10 ವರ್ಷ ಇದ್ದಲ್ಲೇ ನೀವು ಶುರು ಮಾಡಿರಿ ಅಂದ್ರೆ ವೇಷ ಕಟ್ಟಿಲ್ಲ ರೊತ್ತಿ ಅವರ ತಂದೆ ರೊತ್ತಿ ಅಟ್ಟಿಗೆ ನಿಮ್ಮನ್ನ ನೀವು ತೊಡಗಿಸ್ಕೊಂಡ್ರಿ ಅದ್ರ ಮುಂದೆ ಕಲ್ಲಿಕಂಬ ಉದ್ದೇಶ ಆಮೇಲೆ ಬುದ್ಧಿ ಬಂದ ನಂತರ ವೇಷ ಹಾಕ್ಲಿಕ್ಕೆ ಅದನ್ನೆಲ್ಲ ಶುರು ಮಾಡಿರಿ ಈಗ ಸಾಧಾರಣ ಎಷ್ಟು ವರ್ಷ ಆಯ್ತು ನಿಮಗೆ ಶುರು ಮಾಡಿ ಈಗ ಒಂದು 20 ವರ್ಷ ಆಯ್ತು ನಿಮ್ಮ ಈ ಒಂದು ಇದನ್ನ ಕಸಬನ್ನ ಶುರು ಮಾಡ್ಕೊಂಡು ಈ 20 ವರ್ಷದಂಗೆ ನೀವು ಯಾವ ದೈವದಲ್ಲ ವೇಷ ಕಟ್ತಿದ್ರಿ ನಾವೊಂದು ಸ್ವಾಮಿ ಹೈಗುಳಿ ಬೊಬ್ಬರಿಯ ಆನಂತರ ಗಂಡ ದೇವ ಆದರೆ ಮತ್ತೆ ಹೆಣ್ಣು ದೈವ ವರ್ತೆ ಆಮೇಲೆ ಈ ಮರಳು ಚಿಕ್ಕು ಮಾಸ್ತಿ ಎಲ್ಲ ದೈವದ್ದು ನೀವು ಕಟ್ತಾ ಇದ್ರಿ ಎಲ್ಲ ದೈವದ ವೇಷನ ಕಟ್ತಿದ್ರಿ ಹಾಗೆ ಹೊಗಳಿಕೆ ಸಾಧಾರಣ ನಾನು ಹಾಕೊಂಡಾಗ ಒಂದು 50-60 ಹೊಗಳಿಕೆಯನ್ನು ನೀವು ಇಷ್ಟರೊಳಗೆ ಕಲ್ತ್ಕೊಂಡಾಯ ಅಂತ ಈಗ ಈ ಚಿಕ್ಕು ಹಳಿಯಮ್ಮ ಮತ್ತೆ ದೊಟ್ಟಿಕಾಲ್ ಚಿಕ್ಕು ಅದೆಲ್ಲ ಮಾಡೋ ಸರಿಗೆ ಅದರದ್ದು ವೇಷಕ್ಕೆ ಒಂದ್ ಸ್ವಲ್ಪ ಚಂದವಾಗಿ ಬೇರೆ ಬೇರೆ ರೀತಿಯ ಮಾಡ್ಕೊಂಡ್ಕ ಅಂತೇಳಿ ಅಲ್ದ ಅಂದ್ರೆ ಈಗ ಇವ್ರ ಆಗಳು ಹೇಳ್ರ ಮಾಸ್ತಿ ಅಮ್ಮ ಮಾಡೋ ಸರಿಗೆ ಆಭರಣ ಅದು ಇದೆಲ್ಲ ಬೇಕಂತೇಳಿ ಅದೇ ಚಿಕ್ಕಮ್ಮ ಮಾಡೋ ಸರಿಗೂ ಹಂಗೆ ಇರತ್ತ ಹೆಚ್ಚು ಕಮ್ಮಿ ಎಲ್ಲ ಒಂದೇ ತರ ಹಳಿಯಮ್ಮ ಮಾಡ್ರು ಹಂಗೆ ಎಲ್ಲ ಒಂದೇ ನಮನೆ ವೇಷ ಅದೇ ಈಗ ಹೈಗುಳಿ ಎಲ್ಲ ಮಾಡಿದ್ರೆ ಸ್ವಲ್ಪ ರೌದ್ರಾಯ್ ಬೇರೆ ನಮನೆ ಮುಖವರ್ಣಿಗೆ ಬಣ್ಣ ಯಾವ್ದು ಹೈಗುಳಿಗೆ ಹೈಗುಳಿಗೆಲ್ಲ ನಾಲ್ಗೆಲ್ಲ ಬರ್ದು ಪಂಜುರ್ಲಿ ಪಂಜುರ್ಲಿ ಆದ್ರೆ ಮೀಸೆ ಶಾಂತರೂಪ ಪಂಜುರ್ಲಿ ಮುಖ ಅರ್ಶಿನವ ಅಥವಾ ಒಂದ್ ಕಡೆ ಆಯಾ ಸ್ಥಳಕ್ಕಂತೆ ಅವನೊಂದು ಅವ್ರ ಹ್ಯಾಂಗ್ ಮಾಡ್ಕೊಂಡ್ ಬಂದಿರ ಅದೇ ರೀತಿ ಮುಂದರ್ಸ್ಕೊಂಡು ಹೋಗ್ಬಂತ ಅರ್ಶಿನ ಹಾಕ್ಬೋದು ಅರ್ಶಿನ ಹಾಕ್ಲಕ್ಕ ಬೊಬ್ಬರಿ ಎಂದ್ ಮಾಡೋದಾದ್ರೆ ಬೊಬ್ಬರಿ ಮಾಮೂಲಿ ಬೇರೆ ತರ ಬೇರೆ ಗಂಡ ದೇವದ ರೂಪ ಗಂಡ ದೇವದ ರೂಪ ಪಂಜುರ್ಲಿ ಎಲ್ಲ ಸ್ವಲ್ಪ 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 ಅಬ್ರಜ ಗುಂಡು ಮೀಸೆ ಎಲ್ಲ ಹಾಕಿ ಮಾಡ್ಕೊಂಬ ಈಗ ನಿಮ್ಗೂ ಹಾಗೆ ಈಗ ನಿಮ್ಗೆ ದೈವದ ಆವೇಶ ಹಬ್ಬಕ್ಕಿಂತ ಈ ಆವೇಶ ಹಾಕಿದ್ರೆ ಮುಂಚೆ ಅದರದ್ದು ಪೂರ್ವ ತಯಾರಿ ಹೆಂಗ ಅಂದ್ರೆ ಗೆಜ್ಜೆ ಎಲ್ಲ ಕಾಲಿಗೆ ಅದೆಲ್ಲ ಕಟ್ಟಿ ಆರ ಮೇಲೆ ಬಪ್ಪದ ಅದು ಹೆಂಗ ಅದ ಅಂದ್ರೆ ಅಲ್ಲಿ ಹೋಗಿ ದೇವಸ್ಥಾನದಲ್ಲಿ ನಿಂತ ಮೇಲೆ ಆ ದೈವ ಒಂದು ಸಿಂಗಾರ ಹೂ ಕೊಟ್ಟ ಮೇಲೆ ಆ ಪ್ರಾರ್ಥನೆ ಮಾಡಿದ್ಕೊಳ್ಳೆ ಬರುವಂತ ಆವೇಶ ಬಪ್ಪ ಗಗ್ರ ಎಲ್ಲ ಹಾಕಂಬ್ದ ಅದು ಕಡಿಕ ಅಲ್ಲ ಎಲ್ಲ ರೆಡಿ ಆದ್ಮೇಲೆ ಪೂರ ರೆಡಿಯನ್ನು ಮಾಡ್ಕೊಂಡು ತಾಯಿ ಯಾರ ಮೇಲೆ ದೇವಸ್ಥಾನಕ್ಕೆಲ್ಲ ಹೋಗಿ ಎಲ್ಲ ಉಟ್ಟು ಎಲ್ಲ ಆಗಿ ಹೋಗಿ ಪ್ರಸಾದ ತಕೊಂಡು ಅಲ್ಲಿಂದ ಶುರು ದೇವಸ್ಥಾನಕ್ಕೆ ಹೋಗುವಂತ ಒಂದೊಂದು ದೈವದ್ದು ಎಷ್ಟು ಹೊತ್ತು ಆವೇಶ ಅದು ಅಂದ್ರೆ ಅಲ್ಲಿ ಕಾಲದಂಗೆ 1 ಗಂಟೆ 1.5 ಹಂಗೆ 2 ಗಂಟೆ ಅಷ್ಟು ಅರ್ಧ 3/4 ಗಂಟೆ 1 ಗಂಟೆ 1 ಗಂಟೆ 1 ಗಂಟೆ ಇದು ಫಸ್ಟ್ ಅಲ್ಲ ಈ ಕುಣಿತ ಎಲ್ಲ ಆರ್ಮೇಲೆ ಕಡಿ ನುಡಿ ಕೊಡುವಂತ ಕುಣಿಕೆಲ್ಲ ಆದ್ಮೇಲೆ ನುಡಿ ಕೊಡುದು ನುಡಿ ಅಣಿ ಕಾಲ ಇದ್ರೆ ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟು ಮಸ್ತ್ ಕೆಲಸ ಇರುತ್ತದೆ ಗಗ್ಗರ ಇಡುವಂತದ್ದು ಗಗ್ಗರ ಇಟ್ಟು ಆ ನಂತರ ಕಟ್ಟುವಂತದ್ದು ಗಗ್ಗರ ಇಟ್ಟು ಕಡಿಕೆ ಅದೆಲ್ಲ ಆರ್ಮೇಲೆ ಎಲ್ಲ ನುಡಿ ಎಲ್ಲ ಆರ್ಮೇಲೆ ಇರಿಸುವಂತ ಅಲ್ಲಿಗೆ ಒಂದಂದ್ರೆ ಮುಕ್ತಾಯ ಆಯ್ತು ಈಗ ಒಂದ್ ಮಾಡ್ತಾರೆ ಅದೇ ದಿವಸ ಇನ್ನೊಂದ್ ಮಾಡ್ತಾರ ಅಲ್ದ ತುಂಬಾ ದೈವ ಇದ್ದಲ್ಲಿ ಬೇರೆ ಬೇರೆ ದಿನ ಮಾಡ್ತಾರೆ ಸ್ವಲ್ಪ ದಿನ ದೈವ ಬಾಕಿ ಇಟ್ಕೊಂಡು ಮರುದಿನ ಉಳಿದ್ ಮಾಡ್ತಾರೆ ಮುಂದುವರಿಸಿ ಮಾಡ್ತಾರೆ ಈಗ ಈಗ ಒಂದು ದೈವದ ಏನೋ ಒಂದು ಗುಡೆ ಒಂದು 15-20 ದೈವಗಳಿದ್ರೆ ಒಂದು ದೇವರಿಗೆ ಸೇವೆ ಕೊಟ್ಟರೆ ಎಲ್ಲ ದೈವಕ್ಕೂ ಕೊಡ್ಕೆಯ ಹೌದು ಎಲ್ಲ ದೈವಕ್ಕೂ ಕೋಲ ಮಾಡ್ಕೆ ಒಂದು ವೇಷ ಕಟ್ಟಿಯಾರು ಬಿಡ್ಕೆ ಸ್ವಲ್ಪ ಹೊತ್ತಾರು ಹೊರಗಿನ ದೈವ ಸೂತ್ರದಿಂದ ಹೊರಗಿದ್ದಕ್ಕೆಲ್ಲ ಮಾಡ್ಬೇಕಂತ ಇಲ್ಲ ಒಳಗಿಪ್ಪಂತದ್ದು ಎಲ್ಲದಕ್ಕೂ ಮಾಡಲ್ಲ ಅದೆಲ್ಲ ಮಾಡ್ರೆ ಮಾತ್ರ ಇಲ್ಲಾಂದ್ರೆ ಮಾಡುದಿಲ್ಲ ಈಗ ನಾನು ಇವ್ರಾಗಳು ಹೇಳ್ದಂಗೆ ಹೈಗುಳಿಂಗ್ ಈಗ ಕೆಲವು ವಿಧದ ಹೈಗುಳಿ ಇದ್ದಾಗಳಿಗೆ ಒಂದು ಗುಡಿ ಹೆಂಗ ಒಂದು 10-15 ಹೈಗುಳಿ ಇದ್ರೆ 10-15 ಹೈಗುಳಿದು ಮಾಡ್ಕೆ ಒಳಗಿದ್ರೆ ಮುಖ್ಯ ಬೇರೆ 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 ತರ್ತದೆ ಇರ್ತದೆ ಮಾಡ್ಕೆ ಹಾಗೆ ಅವಕ್ಕೆಲ್ಲ ಪುನಃ ಒಂದೇ ವೇಷದಂಗೆ ಅದನ್ನ ಹಿರ್ಸಿ ಇನ್ನೊಂದು ಪುನಃ ಆಡಿಸ್ಲಕ್ಕ ಅಥವಾ ಪ್ರತ್ಯೇಕವಾಗಿ ಮತ್ತೆ ಪುನಃ ಮಾಡ್ಬೋದು ಹಂಗೆ ಮಾಡ್ಲಕ್ಕ ಈ ರೀತಿ ಎಲ್ಲ ಇದು ಮಾಡ್ತಾ ಇದ್ದೀವಿ ಈಗ ಪ್ರಸ್ತುತ ಎಂತ ಹೇಳಿದ್ರೆ ಇವತ್ತಿಗೆ ನಮ್ಗೆ ಈಗ ಸ್ವಲ್ಪ ಹೊಗಳಿಕೆಯ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಕಿದ್ದ ಹಂಗ ಈಗ ನೀವು ಮತ್ತೆ ನಿಮ್ಮ ತಂದೆ ಇಬ್ಬರೊಟ್ಟು ಸೇರಿ ನಮ್ಗೆ ಸ್ವಲ್ಪ ಹೊಗಳಿಕೆಯನ್ನ ತಿಳಿಸಿಕೊಟ್ರೆ ಭಾರಿ ಉಪಕಾರ ಆಯ್ತು ಈಗ ಮೊದಲಿಗೆ ಯಾವ ದೈವದ ಹೊಗಳಿಕೆಯನ್ನ ಹೇಳ್ತೀರಿ ಪ್ರಥಮವಾಗಿ ಸ್ವಾಮಿದೇ ತಗೊಳ್ಳುದು ಸರಿ ಎಲ್ಲ ಕಡೆನೂ ಹಾಗೆ ಸ್ವಾಮಿದೇ ಶುರು ಈಗ ಮೊದಲಿಗೆ ಸ್ವಾಮಿ ದೇವರದ್ದ ಹೊಗಳಿಕೆ ದೇವಾ ಸಂತೋಷದಲ್ಲಿ ಬರುವಂತಹ ಶ್ರೀ ಸ್ವಾಮಿಲಿಂಗ ವಾಲ್ಮೀಕಿಲಿ ಉದ್ವಾಸವಾಗಿರುವಂತಹ ಶ್ರೀ ಸ್ವಾಮಿಲಿಂಗ ಆ ಸ್ವಾಮಿಲಿಂಗನೇ ನೀನು ನಿಜವೇ ನಂದೆ ಆ ಗಂಡಿನೊಳಗೆ ಗಂಡು ಮಾಚೇಲುವ ಸ್ವಾಮಿಲಿಂಗನೇ ನೀವು ನಿಜವೇ ನಂದೆ ಆ ಗಂಡಿನೊಳಗೆ ಗಂಡು ಮಹಚೇಲುವ ಆ ಯಾವ ತಾಯಿಯೇ ಹಡೆದ ಮಗನೇ ನೀನು ಆ ಸಿರಿ ದೇವಿಯೇ ಪಡೆದ ಕುವರ ನೀನು ಯಾವ ತಾಯಿ
ಹಡದ ಮಗನೆ ನೀನು ಆಸಿರಿ ದೇವಿಯೇ ಹಡದ ಕುವರ ನೀನು ಆ ಗಂಡಿನೊಳಗೆ ಗಂಡು ಮಾಚೆಲುವ ಆ ಸ್ವಾಮಿ ಲಿಂಗನ ಹೋಲು ಗಂಡೇವಿಲ್ಲ ಗಂಡಿನೊಳಗೆ ಗಂಡು ಮಾಚೆಲುವ ಆ ಸ್ವಾಮಿ ಲಿಂಗರ ಹೋಲು ಗಂಡೇ ಇಲ್ಲ ಆ ತಿರುಪತಿ ಎಂಬ ವನ್ನ ಸ್ಥಳ ದಂಬಲ್ಲೆ ಆ ಗಂಧ ಕಸ್ತೂರಿ ಎಂಬ ವನದೊಳಗೆ ಎಂಬ ವನ್ನ ಸ್ಥಳದೆಂಬಲ್ಲೆ ಅಗಂಧ ಕಸ್ತೂರಿ ಎಂಬ ವನದೊಳಗೆ ಆ ಸ್ವಾಮಿ ಲಿಂಗ ಲಿಂಗಮ್ಮ ಉದಿಯಾದವ್ರೆ ಆ ಭೂಮಿಪುತ್ರರ ಬೆನ್ನ ಹಿಡುದೆ ಕುಂಡೆ ಸ್ವಾಮಿ ಲಿಂಗ ಲಿಂಗಮ್ಮ ಹೊರಟಾರಲ್ಲ ಆ ಭೂಮಿಪುತ್ರರ ಬೆನ್ನ ಹಿಡುದೆ ಕುಂಡೆ ಆ ಸರ್ಪ ಸೈನ್ಯಮ ಸ್ವಾಮಿ ತಗುದೆ ಕುಂಡೆ ಆ ವಾಲ್ಮೀಕಿದಲ್ಲೇ ವಾಸ ಮಾಡಿದಾರಲ್ಲ ಸೈನ್ಯವ ಅಲ್ಲಿ ತೆಗುದೇ ಕೊಂಡೆ ಆ ವಾಲ್ಮೀಕಿಯಲ್ಲೇ ಸ್ವಾಮಿ ಒಡ್ದುರ್ದವ್ರೆ ಆ ಮುಖದ ಪರಿಕರ ಚಂದ ಸ್ವಾಮಿ ಲಿಂಗಗೆ ಆ ಬಳಗಿರಿ ಚಿಟ್ಟ ಒಂದು ಕನ್ನಡಿ ಹೋಲಿ ಮುಖದ ಪರಿಕರ ಚಂದ ಸ್ವಾಮಿ ಲಿಂಗಗೆ ಆ ಬಳಗಿರಿ ಚಿಟ್ಟ ಒಂದು ಕನ್ನಡಿ ಹೋಲಿ ಆ ದೃಷ್ಟಿಗಳೇ ಚಂದ ಸ್ವಾಮಿ ಲಿಂಗಗೆ ಆ ಹೊರಡಿರಿಸಿದ ಎರಡು ದೀಗೆ ಕಂಡೆ ಗಳೇ ಚಂದ ಸ್ವಾಮಿ ಲಿಂಗಗೆ ಆ ಹೊರಗೆ ಸಿಟ್ಟ ಎರಡು ದೀವಿಗೆ ಕಂಡೆ ಆ ಹಲ್ಲು ಬಾಯು ಚಂದ ಸ್ವಾಮಿ ಲಿಂಗಗೆ ಆ ದಾಳಿಂಬನ ಒಂದು ಬೀಜ ಕಂಡೆ ಹಲ್ಲು ಬಾಯದೆ ಚಂದ ಸ್ವಾಮಿ ಲಿಂಗಗೆ ಆ ದಾಳಿಂಬದ ಎರಡು ಬೀಜ ಕಂಡೆ ಆ ಎದೆಯ ಪರಿಕರ ಚಂದ ಸ್ವಾಮಿ ಲಿಂಗಗೆ ಆರಗಿ ಸಿಟ್ಟ ಒಂದು ಹಲುಗೆ ಕಂಡೆ ಎದೆಯ ಪರಿಕರ ಚಂದ ಸ್ವಾಮಿ ಲಿಂಗಗೆ ಆರರಗಳಿಸಿಟ್ಟ ಒಂದು ಹಲುಗೆ ಕಂಡೆ ಆ ಹೊಟ್ಟೆ ಪ್ರಖರ ಚಂದ ಸ್ವಾಮಿ ಲಿಂಗಗೆ ಆ ಎಳೆಯ ಸಿಂಗರ ಹೂವಿನ ಕೊನೆಯ ಕಂಡೆ ಹೊಟ್ಟೆ ಪರಿಕರ ಚಂದ ಸ್ವಾಮಿ ಲಿಂಗಗೆ ಆರರಗಳಿಸಿಟ್ಟ ಒಂದು ಹಲುಗೆ ಕಂಡೆ ಆ ತೋಳು ತೋಡಿಯು ಚಂದ ಸ್ವಾಮಿ ಲಿಂಗಗೆ ಆ ಕಾಮದೇವರೆ ಬಿಡುವ ಇಲ್ಲ ಹೋಲಿ ತೋಳು ತೋಳಿಯೇ ಚಂದ ಸ್ವಾಮಿ ಲಿಂಗಗೆ ಕಾಮದೇವರು ಹೆಣೆವ ಬಿಲ್ಲ ಹೋಲೆ ಆ ಸೀರೂರಲ್ಲೇ ಸ್ವಾಮಿ ಉದಿಯಾದವನೆ ಆ ಜೈನ ಕಾಲದಲ್ಲೇ ಸ್ವಾಮಿ ನಿಲ್ಲಲಬೇಕೆ ಸೀರೂರಲ್ಲೇ ಸ್ವಾಮಿ ನಿಲ್ಲುವಾರಲ್ಲ ಆ ಜೈನ ಕಾಲದಲ್ಲೇ ಬಂದು ನಡೆದು ಮುಡ್ದವ್ರೆ ಆ ಮುದ್ದು ಸ್ವಾಮಿ ಅಲ್ಲಿ ನಿಜವೇನಂದೆ ಆ ಕಲೆ ಇಲ್ಲದ ಕಾಲೆ ನಡುಸಿ ಕುಂಡಿ ಮುದ್ದು ಸ್ವಾಮಿಯೇ ನೀವು ನಿಜವೇನಂತೆ ಆ ಕಲೆ ಇಲ್ಲದ ಕಾಲೆ ನಡುಸಿ ಕೊಂಡೆ ಆ ನೂರೊಂದು ಸ್ಥಳ ಮಾನೆ ಪಡಿತೇನಂದೆ ಆ ಮಂದರ್ತಿಗೆ ಮಾರ್ಗ ಹಿಡುದೆ ಕುಂಡೆ ನೂರೊಂದು ತಂಡ ಸ್ಥಳ ಪಡುದೆ ಕೊಂಡೆ ಆ ಮಂದರ್ತಿಗೆ ಮಾರ್ಗ ಹಿಡಿದಾರಲ್ಲ ಆ ನೈಲಾಡಿ ಬಿಲ್ಲಾಡಿ ದಾಟೆ ಕುಂಡೆ ಆ ಹಾಲಾಡಿಗೆ ಸ್ವಾಮಿ ಬರುತ್ತೆ ನಂದೆ ನೈಲಾಡಿ ಬಿಲ್ಲಾಡಿ ದಾಟೆ ಕುಂಡೆ ಹಾಲಾಡಿಗೆ ಸ್ವಾಮಿ ಹೊರಟಾರಲ್ಲ ಆ ಮರಳಮ್ಮನ ಸ್ವಾಮಿ ಕರುದೆ ಕುಂಡೆ ಆ ಸೌಡಕ್ಕಾಗಿ ದಾರಿ ಹಿಡುದೆ ಕುಂಡೆ ಮರಳಮ್ಮರ ಅಲ್ಲಿ ಕರುದೆ ಕೊಂಡೆ ಸೌಡಕ್ಕಾಗಿಯೇ ಮಾರ್ಗ ಹಿಡುದೆ ಕೊಂಡೆ ಆ ಹಳನಾಡಂಬ ಸ್ಥಳ ನಿಜವೇನಂದೆ ಆ ಹಳೆಯಮ್ಮ ಎಳೆಯಮ್ಮನ ಕರಿತೇನಂದೆ ಹಳನಾಡಿಗೆ ದೇವ ಬರುವರಲ್ಲ ಆ ಹಳೆಯಮ್ಮ ಎಳೆಯಮ್ಮ ಇರುವರಲ್ಲ ಆ ಬಲ್ಲಾಡಿಯಲ್ಲೇ ಸ್ವಾಮಿ ನಿಲ್ಲಲಬೇಕೆ ಆ ಮುದ್ದು ಸ್ವಾಮಿ ನೀನು ಲನುಸೇಕೊಂಡೆ ಬಲ್ಲಾಡಿಗೆ ದೇವ ಬರುವರಲ್ಲ ಆ ಮುದ್ದು ಸ್ವಾಮಿಯೇ ಅಲ್ಲಿ ನಿಜವೇನಂತೆ ಆ ಕಲೆ ಇಲ್ಲದ ಕಲೆ ನಡುಸಿಕೊಂಡೆ ಆ ಸ್ವಾಮಿ ಲಿಂಗನೇ ಮಾರ್ಗ ಹಿಡುದೆ ಕುಂಡೆ ಕಲೆ ಇಲ್ಲದ ಕಲೆ ನಡುಸಿಕೊಂಡೆ ಆ ಸ್ವಾಮಿ ಲಿಂಗರೇ ಮಾರ್ಗ ಹಿಡಿದರಲ್ಲ ಅವೀರಿ ನಡ ಭೋಗ ಪಡುವುದೇ ಕುಂಡೆ ಆ ಸ್ವಾಮಿ ಲಿಂಗನೇ ಮಾರ್ಗ ಹಿಡುದೆ ಕುಂಡೆ ನಿಮ್ಮ ತಾನಲ್ಲಿ ಹೋಗಲಿರುವಂತಹ ಶ್ರೀ ಸ್ವಾಮಿ ಲಿಂಗ ಈ ದಿನ ಭೋಗ ಹಿತ ಸಂತೋಷದಲ್ಲಿ ಬರುವಂತಹ ಶ್ರೀ ಹಳಿಯಮ್ಮ ಉಳಿದಾಳಮ್ಮ ಸ್ಥಳದಲ್ಲಿ ವಾಸವಾಗಿರುವಂತಹ ಶ್ರೀ ಹಳೆಯಮ್ಮ ಆ ಹಳೆಯಮ್ಮನೇ ನೀನು ನಿಜವೇನಂದೆ ಆ ಚಿಕ್ಕ ಸಿಟ್ರು ದಿವ ಸಿಟ್ರು ಕಾಲದಲ್ಲಿ ಹಳೆಯಮ್ಮರೇ ನೀವು ನಿಜವೇನಂದೆ ಆ ಚಿಕ್ಕ ಸೆಟ್ರು ದೇವೈ ಸೆಟ್ರು ಕಾಲದಲ್ಲೇ ಆ ಭೂಮಿಯಲ್ಲೇ ವ್ಯಾಜ ಬರುತ್ತೇನಂದೆ ಆ ಹಾರಾರಿಯಲ್ಲೇ ನೀವು
ಕಳುಹಿಸಿಕೊಂಡೆ. ಭೂಮಿ ಮನೆಯಲ್ಲೇ ವ್ಯಾಜ ಆಗುತ್ತೇನಂದೆ, ಆಹಾರಲ್ಲೇ ಅಲ್ಲಿ ಕಡುಸಿಕೊಂಡೆ. ಆ ನೀರಿನಲ್ಲೇ ಲಾರ್ಯ ಮಾಡುತ್ತೇನಂದೆ, ಆ ಒಂದಲ್ಲ ಒಂದು ಸಮಯದಲ್ಲಿ. ಆ ನೀರಿನಲ್ಲೇ ವ್ಯಾಜ ಆಗುತ್ತೇನಂದೆ, ಆ ಒಂದಲ್ಲ ಒಂದು ಸಮಯದಲ್ಲಿ. ಆ ನೂರೊಂದು ಹೆಣ ಮಕ್ಕಳು ಇರುವಾರಲ್ಲ, ಆ ಮುಳ್ಳು ತಟ್ಟಿನೇ ಅಲ್ಲಿ ಬೀತೇನಂದೆ. ಆ ನೂರೊಂದು ಹೆಣ್ಣು ಮಕ್ಕಳು ಇರುವಾಗಳಿಗೆ ಮುಳ್ಳು ತಟ್ಟಿನ ಹೀಗೆ ಬಿಗಿದಾರಲ್ಲ. ಆ ಹಳೆಯ ಮನೆ ಬಾಗ್ಲಿ ಕಟ್ಟುತ್ತೇನಂದೆ, ಆ ಮನೆಗಾದಾರೆ ಬೆಂಕಿ ಕೊಡುವಾರಲ್ಲ. ಹಳೆಯಮ್ಮನ ಮನೆ ಬಾಗ್ಲಿ ಕಟ್ಟುತ್ತೇನಂದೆ, ಮನೆಗಾದರೆ ಬೆಂಕಿ ಕೊಡುವಾರಲ್ಲ. ಆ ನೂರೊಂದು ಹೆಣ ಮಕ್ಕಳ ಚಿಂಚಿಕೊಂಡೆ, ಆ ಮಾದುಕ್ಕವೇ ಹಳೆಯಂಬಿಡುವಾಳಲ್ಲ. ನೂರೊಂದು ಹೆಣ್ಣು ಮಕ್ಕಳ ಚಂಚಿಕೊಂಡೆ, ಆ ಕಣ್ಣ ನೀರನೆ ಅಲ್ಲಿ ಬಿಡುವಾಳಲ್ಲ. ಆ ಈಶ್ವರನ ಬಳಿಗಾಗಿ ಹೋಗುವಾಳಮ್ಮ, ಆ ಈಶ್ವರನ ಜಡೆಯಲ್ಲಿ ಒಡ ಮುಡ್ದವನೇ. ಈಶ್ವರನ ಬಳಿಗಾಗಿ ಹೊರಟಾರಲ್ಲ, ಆ ಈಶ್ವರನಿಗೆ ಒಂದೇ ಮಾಡುದಾಳಮ್ಮ. ಆ ಗಂಡಿನ ಫಲಗಳು ಇಲ್ಲದೇನಂದೆ, ಆ ದತ್ತಾದ ಮಗನಾಗಿ ಕೊಡಲಬೇಕೆ. ಗಂಡಿನ ಫಲಗಳೇ ಇಲ್ಲದೇನಂದೆ, ಆ ದತ್ತಾದ ಮಗನಾಗಿ ಕೊಡಲಬೇಕು. ಅಂದಿಕೇಚನೆ ಅಲ್ಲಿ ಉದಿಯಾದವನೆ, ಆ ದತ್ತಾದ ಮಗನನ್ನು ಪಡೆದಾಳಮ್ಮ. ನಂದಿಕೇಶರಿ ಅಲ್ಲಿ ಉದಿಯಾದವ್ರೆ, ಆ ದತ್ತಾದ ಮಗನಾಗಿ ಪಡೆದಾಳಮ್ಮ. ನೂರೊಂದ ಹೆಣ್ಣು ಮಕ್ಕಳ ಚಿಂಚಿಕೊಂಡೆ, ಆ ಉಳ ಹಾಲ್ದಿಂದೆ ಅಮ್ಮ ಹೊರಟಾಳಲ್ಲ. ನೂರೊಂದು ಹೆಣ್ಣು ಮಕ್ಕಳ ಚಂಚಿಕೊಂಡೆ, ಆ ಉಳ ಹಾಳದಿಂದ ರಾಜ್ಯ ಬಿಡುವಾಳಲ್ಲ. ಆ ಹಳಲಾಡಲ್ಲೇ ಬಂದು ನಿಲ್ಲುವಾಳಲ್ಲ, ಆ ಜೇನು ಕಾಲದಲ್ಲೇ ತಾಳ ಪಡಿದಾಳಮ್ಮ. ಹಳನಾಡಲ್ಲೇ ತಾಳ ಪಡುದೇ ಕೊಂಡೆ, ಅಜ್ಜಿನ ಕಾಲದಲ್ಲೇ ಬಂದು ನಿಲ್ಲುವಾಳಮ್ಮ. ಆಲಾದ ಮರದಾಡಿ ನಿಲ್ಲುವಾಳಲ್ಲ, ಆ ನೂರೊಂದು ಕಲುಚಕ್ಕೆ ಇರುಸಿಕೊಂಡೆ. ಆಲಾದ ಮರದಾಡಿ ನಿಲ್ಲುವಾಳಲ್ಲ, ನೂರೊಂದು ಕಲ್ಲು ಚಕ್ಕೆ ಇರುಸಿಕೊಂಡೆ. ಒಂದಲ್ಲ ಒಂದು ಸಮಯದಲ್ಲಿ ಆ ಪರಿವಾರ ಗಣಗಳು ಇರುತ್ತೇನಂದೆ. ಒಂದಲ್ಲ ಒಂದು ಸಮಯದಲ್ಲಿ ಪರಿವಾರ ಗಣಗಳು ಇರುವಾರಲ್ಲ. ಹಳನಾಡಲ್ಲಿ ಬಂದು ನಿಲ್ಲುವಾಳಮ್ಮ, ಹಳೆಯಮ್ಮ ಹಳೆಯಮ್ಮ ನಿಜವೇನಂದೆ. ಹಳನಾಡಲ್ಲೇ ಬಂದು ನಿಲ್ಲುವಾಳಲ್ಲ, ಹಳೆಯಮ್ಮ ಹಳೆಯಮ್ಮ ನಿಲ್ಲುವಾರಲ್ಲ. ನೀವು ನಿಜವೇನಂತೆ, ಆ ಹೆಣ್ಣಿನೊಳಗೆ ಹೆಣ್ಣು ಮಹಚೇಲುವೆ. ಆ ಸಿರ ಮೂಡಿಯೇ ಬಾಚಿ ಕಟ್ಟಿದಾಳಮ್ಮ, ಆ ಮಲ್ಲು ಮಲ್ಲಿಗೆ ಹೂವ ಮುಡಿದಾಳಮ್ಮ. ಸಿರ ಮೂಡಿಯ ಬಾಕಿ ಕಟ್ಟಿದಾಳಲ್ಲ, ಮಲ್ಲು ಮಲ್ಲಿಗೆ ಹೂವು ಮುಡಿದಾಳಮ್ಮ. ಆ ಕಣ್ಣಿಗಾಗಿ ಕಪ್ಪ ಇರುವಾಳಮ್ಮ, ಆ ಹಣೆಗೆ ಬಟ್ಟನು ನೀನು ಇರುತ್ತೇನಂದೆ. ಕಣ್ಣಿಗಾಗಿಯೇ ಕಪ್ಪು ಇಡುವಾಳಲ್ಲ, ಹಣೆಗೆ ಬಟ್ಟನು ಮಗಳು ಇಡುವಾಳಮ್ಮ. ಅಬೇಕಂಬ ಚಿನ್ನ ಮಾತೊಡುವಾಳಲ್ಲ, ಅಬೇಕಂಬ ಶಾಲಿನೇ ಉಡುವಾಳಮ್ಮ. ಅಬೇಕಂಬ ಚಿನ್ನ ಮಾತೊಡುವಾಳಲ್ಲ, ಬೇಕಂಬ ಶಾಲಿನೇ ಉಡುವಾಳಲ್ಲ. ಹೆಣ್ಣಿನೊಳಗೆ ಹೆಣ್ಣು ಮಾಚೇಲುವೆ, ಆ ತಾಯಿಯಾದರೆ ಯತ್ನ ಮಾಡಿದಾಳಲ್ಲ. ಹೆಣ್ಣಿನೊಳಗೆ ಹೆಣ್ಣು ಮಾಚೇಲುವೆ, ತಾಯಿಯಾದರೆ ಯತ್ನ ಮಾಡಿದಾಳಮ್ಮ. ಅಜನ್ನ ಜಾತಕ ತಾಯಿ ತಗುದೇ ಕೊಂಡೆ, ಆ ಜೋಸುರ ಬಳಿಗಾಗಿ ಹೋಗುವಾಳಮ್ಮ. ಅಜನ್ನ ಜಾತಕಗಳ ತೆಗುದೇ ಕೊಂಡೆ, ಜೋಸುರ ಮನೆಗಾಗಿ ಹೋಗುವಾಳಲ್ಲ. ಅಲ್ಲಗಲ್ ಮೂರ್ತಾವೇ ಮಾಸಿ ಬರುತ್ತೇನಂದೆ, ಆ ಜಾತಕ ಓದಿ ಹೀಗೆ ಹೇಳುವಾರಲ್ಲ. ಅಲ್ಲಗಲ ಮೂರ್ತಾವೇ ಹೀಗೆ ಹೇಳುವೆ ತಂದೆ, ಜಾತಕಗಳ ನೋಡಿ ಹೇಳುವಾರಲ್ಲ. ಆ ಒಳ್ಳೆ ಗಳಗಲೆ ಮೂರ್ತ ಹೇಳುತ್ತೇನಂದೆ, ಆ ದಂಡಿನಲ್ಲೇ ಮಗ ಇರುವಾನಂದೆ. ಒಳ್ಳೆ ಗಳಗಲೆ ಮೂರ್ತ ಹೇಳುತ್ತೇನಂದೆ, ದಂಡಿನಲ್ಲಿ ಮಗ ಇರುವಾನಲ್ಲ. ಒಂದಲ್ಲ ಒಂದು ಸಮಯದಲ್ಲೇ ಆ ಚಪ್ರ ಚಾವಡಿನ ಅಲ್ಲಿ ಮಡುಸಿಕೊಂಡೆ. ಒಂದಲ್ಲ ಒಂದು ಸಮಯದಲ್ಲೇ ಚಪ್ರ ಚೌಡಿನ ಹೀಗೆ ಮಾಡುವಾರಲ್ಲ. ಲಗ್ನಕ್ಕಾಗಿ ದಿನ ಇಡುವಾಳಲ್ಲ, ಆ ಊರ್ಜಾನಾರೇ ಹೀಗೆ ಕೊಡುತ್ತೇನಂದೇ.
ಮಗನ ಮೂರ್ತಕ್ಕೆ ದಿನ ಇಡುವಾರಲ್ಲ ಊರ್ ಜನರೇ ಹೇಳ್ಕಿ ಕೊಡುತ್ತೇನಂದೆ ಆ ದಂಡಿನಲ್ಲೇ ಗಂಡ ಇರುತ್ತೇನಂದೆ ಆ ಒಂದಲ್ಲ ಒಂದು ಸಮಯದಲ್ಲಿ ದಂಡಿನಲ್ಲಿ ಗಂಡ ಇರುವನಲ್ಲ ಒಂದಲ್ಲ ಒಂದು ಸಮಯದಲ್ಲೇ ಆ ಬೆಳ್ಳಿ ಮೂಡಿತು ಬೆಳಗಿನ ಜಾವದಲ್ಲೇ ಆ ದಂಡಿ ಮಾನಿದೆ ನೀತಿ ತಾಯಿ ಮಾನಿಗೆ ಆ ಬೆಳ್ಳಿ ಮೂಡಿತು ಬೆಳಗಿನ ಜಾವದಲ್ಲೇ ಗಂಡ ಮಾನಿದೆ ಮಾಸ್ತಿ ತಾಯಿ ಮಾನಿಗೆ ಆ ಮೈ ನೆರಿದಾಳೆ ನಮ್ಮ ಮಾಸ್ತಿ ಅಮ್ಮನೆ ಆ ಇದ್ದೇ ದಿವಸದ ಪುಸ್ತ್ಯ ಬರಲಬೇಕೆ ಆ ಮೈ ನೆರೆದವಳೆ ನಮ್ಮ ಮಾಸ್ತಿ ಅಮ್ಮನೆ ಐದೇ ದಿವಸದ ಪುಸ್ತಕೆ ಬರಲಬೇಕೆ ಆ ತಲೆ ನೀರ ಪ್ರಸ್ತಾವ ಮುಗಿಸಿಕೊಂಡೆ ಆ ತಾಯಿ ಮಾನಿದೆ ಮಾಸ್ತಿ ಗಂಡ ಮಾನಿಗೆ ಆ ಗಂಡ ಮಾನಿದೆ ಮಾಸ್ತಿ ತಾಯಿ ಮಾನಿಗೆ ತಲೆ ನೀರ ಪ್ರಸ್ತಕ್ಕೆ ಬರಲಬೇಕು ಆ ಏನೇ ಮಾಯೆ ನೀವು ಕೇಳಲಬೇಕೆ ಆ ನನ್ನ ಗಂಡ ನಿಮ್ಮ ಮಗನಾದರೆ ಆ ಏನೇ ಮಾಯೆ ನೀವು ಕೇಳಲಬೇಕು ನನ್ನ ಗಂಡ ನಿಮ್ಮ ಮಗನಾದರೆ ಆ ಯಾವ ದೇಶಕ್ಕೆ ಅವರು ಹೋಗಿದಾರಂತ ಆ ನಿಜ ಸಂತಿಯೇ ನನಗೆ ಹೇಳಲಬೇಕೆ ಆ ಯಾವ ದೇಶಕ್ಕೆ ಅವರು ಹೋಗಿದಾರಂತೆ ನಿಜ ಸಂಕ್ತಿನ ನನಗೆ ತಿಳಿಲಬೇಕು ಆ ಬೆಳಿ ಮೂಡಿತು ಬೆಳಗಿನ ಜಾವದಲ್ಲೇ ಆ ದಂಡಿ ನಿಂದೆ ಕಾಗ್ತಾ ಬರುತ್ತೇನಂದೆ ಆ ಬೆಳ್ಳಿ ಮೂಡಿತು ಬೆಳಗಿನ ಜಾವದಲ್ಲೇ ದಂಡಿ ನಿಂದ್ಲೆ ಕಾಕ್ತಾ ಬರುತ್ತೇನಂದೆ ಆ ದಂಡಿನಲ್ಲೇ ಮಗ ಮಡಿದಾನಂತೆ ಆ ಮಾ ದುಃಖವೇ ತಾಯಿ ಬಿಡುವಾಳಲ್ಲ ಆ ದಂಡಿ ನಿಂದೆ ಕಾಕ್ತಾ ಬರುತ್ತೇನಂದೆ ಮಹದುಃಖವೇ ತಾಯಿ ಬಿಡುವಾಳಲ್ಲ ಆ ಏನೇ ಮಾಯೆ ದುಃಖ ಬಿಡುವಾರಂದೆ ಆ ಮಾ ದುಃಖವೇ ತಾಯಿ ಬಿಡುವಾಗಳಿಕೆ ಆ ಏನೇ ಮಾಯೆ ದುಃಖ ಬಿಡುವಾದಂತೆ ಮೂರು ಮಾತನೆ ಅಲ್ಲಿ ಕೇಳುವಾಳಲ್ಲ ಆ ಏನಾದರೆ ಮಗಳೆ ಹೇಳಲಬೇಕೆ ಆ ನಿನ್ನ ಭಾಗ್ಯ ಮಗಳೆ ತಿರಿತೇನಂದೆ ಏನಾದರೆ ಮಗಳೆ ಕೇಳಲಬೇಕು ನಿನ್ನ ಭಾಗ್ಯವೇ ಮಗಳೆ ತಿಳಿಯೇನಂತೆ ಆ ದಂಡಿನಲ್ಲೇ ಮಗ ಮಡಿದಾನಂತೆ ಆ ಮಾ ದುಃಖವೇ ತಾಯಿ ಬಿಡುವಾಳಲ್ಲ ಆ ದಂಡಿನಲ್ಲಿ ಮಗ ಮಡಿದಾನಂತೆ ಮಹದುಃಖವೇ ಅಲ್ಲೇ ಬಿಡುವಾಳಲ್ಲ ಆ ಮಾತಾನೆ ಮಾತಿ ಕೇಳಿಕೊಂಡೆ ಆ ಭೂಮಿಗಾಗಿ ಹರಿದು ಬಿಡುವಾಳಲ್ಲ ಮಹದುಃಖವೇ ಅಲ್ಲೇ ಬಿಡುವಾಳಲ್ಲ ಭೂಮಿಗಾಗಿ ಹರಿದು ಬಿಡುವಾಳಮ್ಮ ಆ ಗಂಡ ಸತ್ತು ಭೂವೆಲಿಲಿಕ್ಕಿಲ್ಲಂದೆ ಆ ಬೇಕಂಬ ಚಿನ್ನ ಮಾತಾಡುವಾಳಮ್ಮ ಆ ಗಂಡ ಸತ್ತ ಭೂಮಿಯಲ್ಲಿಲಿಕ್ಕಿಲ್ಲಂತೆ ಬೇಕಂಬ ಚಿನ್ನವ ತೊಡುವಾಳಲ್ಲ ಆ ಸಾರ್ಕಲ್ಲಲ್ಲೇ ಕೊಂಡ ಮಡುಸಿಕೊಂಡೆ ಆಳುದ್ದಾದ ಗಂಡ ಮಡುಸಿಕೊಂಡೆ ಆ ಸಾರ್ಕಲ್ಲಲ್ಲೇ ಕೊಂಡ ಮಡುವಾಳಲ್ಲ ಆಳುದ್ದಾದ ಗಂಡ ಮಡುತ್ತೇನಂದೆ ಅಗ್ನಿ ಕೊಂಡಕ್ಕೆ ಮಾಸ್ತಿ ಹರುತ್ತೇನಂದೆ ಆ ಪತಿವ್ರತೆಯೇ ನಮ್ಮ ಮಾಸ್ತಿ ಅಮ್ಮನೇ ಅಗ್ನಿ ಕೊಂಡಕ್ಕೆ ಮಾಸ್ತಿ ಹರುವಾಳಲ್ಲ ಪತಿವ್ರತೆಯೇ ನಮ್ಮ ಮಾಸ್ತಿ ಅಮ್ಮನೇ ಆ ಜೈನ ಕುಲದ ಹೆಣ್ಣು ನಿಜವೇನಂದೆ ಆ ಮೈ ಸುದ್ದಾವ ಮಾಸ್ತಿ ಮುಗಿಸಿಕೊಂಡೆ ಆ ಜೈನ ಕುಲದ ಮಗಳು ನಿಜವೇನಂತೆ ಪತಿವ್ರತೆಯೇ ಅಮ್ಮ ಮಾಸ್ತಿ ಅಮ್ಮನೇ ಆ ಮಂಜುನಾಥನ ವಾರ ಪಡಿದಾಳಲ್ಲ ಆ ಯಾವ ಸ್ಥಳವೇ ನಿನಗೆ ನಿಜವೇನಂದೆ ಮಂಜುನಾಥಗೆ ಒಂದೇ ಮಾಡಿದಾಳಲ್ಲ ಯಾವ ಸ್ಥಳವೇ ನಿಮಗೆ ನಿಜವೇನಂತೆ ಆ ಉದಿನಡಿ ಎಂಬ ಸ್ಥಳ ನಿಜವೇನಂದೆ ಆ ಉದಿನ ಮಾತಿಯೇ ನೀನು ನಿಜವೇನಂದೆ ಆ ಒತ್ತಿನಣಿಯಲ್ಲೇ ಬಂದು ನಿಲ್ಲುವಾಳಲ್ಲ ಒತ್ತಿನ ಮಾಸ್ತಿಯೇ ಅಲ್ಲಿ ನಿಜವೇನಂತೆ ಆ ಸುಡಿಗೆದ್ದಿಲ್ಲೇ ಹೋಗಿ ನಿಲ್ಲುವಾಳಲ್ಲ ಆ ಮಾಸ್ತಿ ಅಮ್ಮನೇ ನೀನು ನಿಜವೇನಂದೆ ಸೋಡಿಗಡ್ಡಿಲ್ಲಿ ಬಂದು ನಿಲ್ಲುವಾಳಲ್ಲ ಮಾಸ್ತಿಯಮ್ಮರೇ ಅಲ್ಲಿ ಅನುಸೇಕೊಂಡೆ ಅವೀದಿನರ ಭೋಗ ಪಡುತ್ತೇಕೊಂಡೆ ಆ ಮಾಸ್ತಿಯಮ್ಮನೇ ನೀನು ನಿಜವೇನಂದೆ ಅವೀದಿನದ ಭೋಗ ಪಡಿದಾಳಲ್ಲ ಮಾಸ್ತಿಯಮ್ಮರೇ ನೀನು ಆ ಮರಳಮ್ಮನೇ ನೀನು ನಿಜವೇನಂದೆ ಆ ಅಕ್ಕ ತಂಗಿಯವರೇ ಮಾತಾಡುವಾರಲ್ಲ ಮರಳಮ್ಮರೇ ನೀವು ನಿಜವೇನಂತೆ ಅಕ್ಕ ತಂಗಿಯವರೇ ಕೂಡಿ ಹೊರಟಾರಲ್ಲ ಆ ಚನಿಯಾಟವೇ ನಾವು ಆಡಲಬೇಕೆ ಆ ಚನಿ ಮಾಡಿಯೇ ನಮಗೆ ಇಲ್ಲದೇನಂದೆ ಆ ಚನಿಯಾಟವೇ ನೀವು ಆಡಲಬೇಕೆ ಚನ್ನಿ ಮಾಣಿಯೇ ನಮಗೆ ಇಲ್ಲದೇನಂತೆ
ಆ ಕಂಚಿನ ಕಲು ಬೆಳ್ಳಿ ಇರುತ್ತೇನಂದೆ ಆ ಬೆಳ್ಳಿ ಚನ್ನಿಯ ಮಾಡೆ ತಗುದೇ ಕುಂಡೆ ಕಂಚಿನ ಕಲು ಬೀಗ ಮುರಿದಾರಲ್ಲ ಆ ಬೆಳ್ಳಿ ಚನ್ನಿಯ ಮಣಿ ತೆಗುದೇ ಕುಂಡೆ ಆ ಚನ್ನಿಯ ಆಟಕ್ಕೆ ಮೂರ್ತ ಮಾಡಿದಾರಲ್ಲ ಆಕ ತಂಗಿಯವರೇ ಆಟ ಆಡುವಾರಲ್ಲ ಚನ್ನಿಯ ಆಟಕ್ಕೆ ಮೂರ್ತ ಮಾಡಿದಾರಲ್ಲ ತಂಗೆಯವರೇ ಕೂಡಿ ಮೆರಿದಾರಲ್ಲ ಹತ್ತೆಂಟಾದರೆ ಆಟ ಆಗುವಾಗಲಿಗೆ ಆಗೇಳು ಮಣಿಯಲ್ಲೇ ನಮ್ಮ ಮರಳಮ್ಮನೆ ಹತ್ತೆಂಟಾದರೆ ಆಟ ಆಡುವಾರಲ್ಲ ಗೆಲು ಮಣಿಯಲ್ಲಿ ಅಮ್ಮ ಮರಳಮ್ಮರೇ ಅಕ್ಕಾಗಾದರೆ ಸಿಟ್ಟು ಬರುತ್ತೇನಂದೆ ಆ ಚನಿ ಮಾಡಿನೇ ಒಯ್ದು ಕಸಿದಾಳಕ್ಕ ಸಿಟ್ಟಲ್ಲೇ ಅಕ್ಕ ಇರುವಾಳಲ್ಲ ಚನ್ನಿ ಮಾಣಿನ ಒಯ್ದು ಕಸಿದಾಳಕ್ಕ ಆ ಮರಳಿ ತಾಲಿಯ ಮೇಲೆ ಹೊಡಿತೇನಂದೆ ಆ ತಲೆ ಹೊಡ್ದಾರೆ ಮರಳಿ ಬಿಡುವಾಳಮ್ಮ ಚನ್ನಿ ಮಾಣಿನ ಒಯ್ದು ಕಸಿದಾಳಕ್ಕ ಆ ಮರಳಿ ತಲೆಯ ಮೇಲೆ ಹೊಡೆದಾಳಲ್ಲ ಕೈಬಿಟ್ಟು ಕೈಲಾಸ ಸೇರುವಾಳಲ್ಲ ಆ ರಕ್ತಗಳೇ ಹರಿದು ಹೋಗುತ್ತೇನಂದೆ ಕಾಯ ಬಿಟ್ಟು ಕೈಲಾಸ ಸೇರಿದಾಳಲ್ಲ ರಕ್ತಗಳೇ ಅಲ್ಲಿ ಹರಿತೇನಂದೆ ಆ ಬಂಗಾರದ ತಂಗಿ ಮಾವುಳ್ಳೆವುಳೆ ಆ ತಂಗಿ ಸತ್ತು ಎದ್ದು ಫಲವೇನಂದೆ ಬಂಗಾರದ ತಂಗಿ ಮಾವುಳ್ಳೆವುಳೆ ತಂಗಿ ಸತ್ತು ಎದ್ದು ಫಲವೇನಂತೆ ಅಕ್ಕ ತಂಗಿಯವರೇ ಬಾಬಿ ಬಿಡುತ್ತೇನಂದೆ ಆ ತಾಯಿಯಾದರೆ ಮನೆಗೆ ಬರುವಾಳಲ್ಲ ಅಕ್ಕ ತಂಗಿಯವರೇ ಬಾವಿಗೆ ಬೀಳುವಾರಲ್ಲ ಮನೆಗಾದರೆ ತಾಯಿ ಬರುತ್ತೇನಂದೆ ಆ ನನ್ನ ಮಕ್ಕಳು ಮನೆಯಲ್ಲಿ ಅದೇನಂದೆ ಆ ಬಣ್ಣದ ಚಾವಡಿಯಲ್ಲಿ ನೋಡುವಾಳಮ್ಮ ನನ್ನ ಮಕ್ಕಳು ಮನೆಯಲ್ಲಿಲ್ಲದೇನಂದೆ ಬಣ್ಣದ ಚಾವಡಿಯಲ್ಲಿ ನೋಡುವಾಳಲ್ಲ ಚನಿ ಮಾಣಿಯೇ ಕೌಚೆ ಬಿಡುತ್ತೇನಂದೆ ಆ ರಕ್ತಗಳೇ ಹರಿದು ಹೋಗುತ್ತೇನಂದೆ ಚನ್ನಿ ಮಾಣಿಯೇ ಕೌಚೆ ಬೀಳುವಾದಂತೆ ಬಂಗಾರದ ತಂಗಿ ಮಹವಳ್ಳೆವುಳೆ ಆ ಊರ್ ಜನರೇ ಓಡಿ ಬರುವಾರಲ್ಲ ಆ ಸಮಾಧಾನವೇ ತಾಯಿ ಹೇಳುವಾರಲ್ಲ ಊರ್ ಜನರೇ ಓಡಿ ಬರುವಾರಲ್ಲ ಸಮಾಧಾನವೇ ತಾಯಿಗೆ ಹೇಳುತ್ತೇನಂದೆ ಆ ಬಾವಿಯಿಂದ ನಿಮ್ಮನ ನೆಗಿದಾರಲ್ಲ ಆ ಗಂಧದ ಚಕ್ಕಿಯಲ್ಲಿ ಸುಡುವಾರಲ್ಲ ಆ ಬಾವಿಯಿಂದಲೇ ನಿಮ್ಮನ ನೆಗಿದಾರಲ್ಲ ಗಂಧದ ಚಕ್ಕಿಯಲ್ಲೇ ಸುಡುವಾರಲ್ಲ ಜೇನು ಕೂಲಾದ ಹೆಣ್ಣು ನಿಜವೇನಂದೆ ಆ ಮಂಜುನಾಥನ ವಾರ ಪಡಿದಾಳಮ್ಮ ಜೇನು ಕೂಲಾದ ಹೆಣ್ಣು ನಿಜವೇನಂತೆ ಮಂಜುನಾಥನ ವಾರ ಪಡಿದಾಳಲ್ಲ ವರ ಪ್ರಧಾನ ನೀನು ಪಡುತ್ತೇ ಕುಂಡೆ ಆ ಹಾಲಾಡಿಯಲ್ಲಿ ಬಂದು ನಿಲ್ಲುವಾಳಮ್ಮ ವರ ಪ್ರಧಾನ ಅಲ್ಲೇ ಪಡಿದಾಳಲ್ಲ ಹಾಲಾಡಿಗೆ ವರ ಪಡಿದಾಳಮ್ಮ ಆದಿ ಮರಳಿಯ ನೀನು ನಿಜವೇನಂದೆ ಆಗಿನ ಕಾಲದಲ್ಲೇ ಸ್ಥಳ ಪಡಿದಾಳಮ್ಮ ಆದಿ ಮರಳಿಯ ಅಲ್ಲೇ ನಿಜವೇನಂತೆ ಜೈನ ಕಾಲದಲ್ಲಿ ಬಂದು ನಿಲ್ಲುವಾಳಲ್ಲ ಕಲೆ ಇಲ್ಲದ ಕಲೆ ನಡುಸಿಕೊಂಡೆ ಆ ಮರಳಮ್ಮನೇ ನೀನು ನಿಜವೇನಂದೆ ಕಲೆ ಇಲ್ಲದ ಕಲೆ ನಡುಸಿಕೊಂಡೆ ಮರಳಮ್ಮರೇ ನೀವು ನಿಜವೇನಂದೆ ಈಗ ಮೊದಲಿಗೆ ಕಾರ್ತಿ ದೇವರದ್ದು ಹೋಗಲಿಕ್ಕೆ ಆರ ಮೇಲೆ ಹುಲಿ ದೇವರದ್ದು, ಹುಲಿ ದೇವರದ್ದು ಆರ ಮೇಲೆ ಬೊಬ್ಬರಿಯ ದೇವರದ್ದು, ಬೊಬ್ಬರಿಯ ದೇವರದ್ದು ಏನಿದ್ರು ಲಾಸ್ಟ್ ಆಗಿ ಹೇಳೋದಂಬ್ರೆ ಹಾಗಾಗಿ ಇದು ಆಕೆಯರಿಗೆ ಬೊಬ್ಬರಿಯ ದೇವರದ್ದು ನಾವೀಗ ಹೇಳುತ್ತೆ. ಮೊದಲಿಗೆ ಕಾರ್ತಿಯಮ್ಮ, ಕಾರ್ತಿಯಮ್ಮ ಆರ್ಮೆ ಹುಲಿ ದೇವರು, ಹುಲಿ ದೇವರ ಆರ್ಮೆ ಬೊಬ್ಬರಿ. ಮಂಡಾಡಿಯ ಮಾಬ್ಲೋರವ್ರ ಕೊಂಡನಾಡೋಳೆ ಕಾರ್ತ್ಯಮ್ಮನೆ ಮಂಡಾಡಿಯ ಬೈಲಲ್ಲೇ ಕಾರ್ತ್ಯಮ್ಮ ಮರನಾಟವಾಡುತ್ತಿರುವವಳೆ ಮಂಡಾಡಿಯ ಬಯಲಲ್ಲೇ ಕಾರ್ತ್ಯಮ್ಮ ಮರನಾಟವೇ ಆಡ್ತಿರುವವಳೆ ಕಲಿಗೊಪ್ಪಿತೆ ಕಾಲ ಪಿಲ್ಲಿ ತುಳಿಗೊಪ್ಪಿತೆ ತೋಳ ಬಾಳೆ ಕಾಲಿಗೊಪ್ಪಿತೆ ಕಾಲ ಪಿಲ್ಲಿ ತೋಳಿಗೊಪ್ಪಿತೆ ತೋಳ ಬಾಳೆ ತುಳಿಗೊಪ್ಪಿತೆ ಕುರುಳ ಪದುಕ ನಡಿಗೊಪ್ಪಿತೆ ನಡಿ ನೋಡ್ಯಾಣ ಕೊರಳಿಗೊಪ್ಪಿತೆ ಕೊರಳ ಪದಕ ನಡಿಗೊಪ್ಪಿತೆ ನಡಿ ನೋಡ್ಯಾಣ ಕಾಲಿಗೊಪ್ಪಿತೆ ಕಾಲ ಪಿಲ್ಲಿ ತುಳಿಗೊಪ್ಪಿತೆ ತೋಳ
ಬಾಳೆ ಕಾಲಿಗೊಪ್ಪಿತೆ ಕಾಲ ಪಿಲ್ಲಿ ತೋಳಿಗೊಪ್ಪಿತೆ ತೋಳ ಬಾಳೆ ಮಂಡಾಡಿಯ ಬೈಲಲ್ಲಿ ಕಾಟ್ಯಮ್ಮ ಮರನಾಟವ ಆಡುತ್ತಿರುವವಳೆ ಆ ಮಂಡಾಡಿಯ ಬೈಲಲ್ಲಿ ಕಾಟ್ಯಮ್ಮ ಮರನಾಟವೇ ಆಡುತ್ತಿರುವವಳೆ ಮಂಡಾಡಿಯ ಬೈಲಲ್ಲಿ ಕಾಟ್ಯಮ್ಮ ಮರನಾಟವೇ ಮಂಡಾಡಿಯ ಬಯಲಲ್ಲೇ ಕಾಡ್ತಿಯಮ್ಮ ಮರನಾಟವೇ ಆಡ್ತಿರುವಳೆ ಆ ಹುಲಿ ರಾಯರೇ ಮಾರ್ಗ ಹಿಡಿದರಲ್ಲ ಆ ಗೌರೆ ಬರ್ತಿ ತನ್ನ ಕಾಲದಲ್ಲಿ ಆ ಹುಲಿ ದೇವರೇ ಮಾರ್ಗ ಹಿಡಿದರಲ್ಲ ಆ ಗೌರೆ ಬರ್ತಿ ತನ್ನ ಕಾಲದಲ್ಲಿ ಅವರ ಪ್ರಾಣ ನೀನು ಪಡಿಲಬೇಕೆ ಹತ್ತಿದ್ದಲ್ಲೇ ಒಂದು ಹಿರಿಲಬೇಕೆ ಅವರ ಪ್ರಧಾನ ಅಲ್ಲೇ ಪಡಿದಳಲ್ಲ ಆ ಹೊತ್ತಿದ್ದಲ್ಲೇ ಒಂದು ಹಿಡಿಲಬೇಕೆ ಆ ಹುಂಡಿ ಹುಂಡಿ ಕರು ಇರುತ್ತೇನಂದೆ ಆ ಬೋಳಿ ಬೋಳಿಯ ಕರು ಇರುತ್ತೇನಂದೆ ಆ ಹುಂಡಿ ಹುಂಡಿಯ ಕರು ಇರುತ್ತೇನಂದೆ ಆ ಬೋಳಿ ಬೋಳಿಯ ಕರು ಇರುತ್ತೇನಂದೆ ಅಂಡಿ ಕುಳಿತನೆ ನಮ್ಮ ಹುಲಿರಾಯನೆ ಆ ಹತ್ತಿದ್ದಲ್ಲೇ ಒಂದು ಹಿಡಿಲಬೇಕೆ ಅಂಡಿ ಕುಳಿತನೆ ನಮ್ಮ ಹುಲಿರಾಯನೆ ಆ ಹೊತ್ತಿದ್ದಲ್ಲೇ ಒಂದು ಹಿಡಿಲಬೇಕೆ ಅವರ ಪ್ರಾಣ ನೀನು ಪಡಿಲಬೇಕೆ ಆ ಕುಂಬ್ರಸಾಲಿಗೆ ದಾರಿ ಹಿಡಿಲಬೇಕೆ ಅವರ ಪ್ರಾಣ ಹುಲಿರಾಯ ಪಡಿದನಲ್ಲ ಆ ಕುಂಬ್ರಸಾಲಿಗೆ ದೇವ ಹೊರಟನಲ್ಲ ಲಿಂಗಮ್ಮಗೆ ಒಂದೇ ಮಾಡುತ್ತೇನಂದೆ ಅವರವ ಕೊಡೋ ದೇವಿ ವರವ ಕೊಡೋ ಆ ಲಿಂಗಮ್ಮಗೆ ಒಂದೇ ಮಾಡಿದನಲ್ಲ ಆ ವರವ ಕೊಡು ದೇವ ವರವ ಕೊಡು ಅಲನಕ್ಕಿಂತ ಕಿರಿ ತಂಗಿ ಇರುವಾಳಂದೆ ಆ ಮಂದತ್ತಿಗೆ ನೀನು ನಡೆಯಂತೇಳಿ ಅಲನಕ್ಕಿಂತ ಕಿರಿ ತಂಗಿ ಇರುವಾಳಲ್ಲ ಆ ಮಂದತ್ತಿಗೆ ಹುಲಿರಾಯ ನಡೆಯಂತೇಳಿ ದುರ್ಗಮ್ಮಗೆ ಒಂದೇ ಮಾಡಿದನಲ್ಲ ಅಲನಕ್ಕಿಂತ ಕಿರಿ ತಂಗಿ ಇರುವಾಳಂದೆ ಆ ಹುಲಿರಾಯರೇ ಒಂದೇ ಮಾಡಿದನಲ್ಲ ಆ ನನಕ್ಕಿಂತ ಕಿರಿ ತಂಗಿ ಇರುವಾಳಲ್ಲ ಸೌಕೂರಿಗೆ ನೀನು ನಡೆಯಂತೇಳಿ ಆ ದುರ್ಗಮ್ಮಗೆ ಒಂದೇ ಮಾಡಲಬೇಕೆ ಆ ಸೌಕೂರಿಗೆ ಹುಲಿರಾಯ ನಡೆಯಂತೇಳಿ ಆ ದುರ್ಗಮ್ಮಗೆ ಒಂದನೇ ಮಾಡಿದನಲ್ಲ ನನಕ್ಕಿಂತ ಕಿರಿ ತಂಗಿ ಇರುವಾಳಂದೆ ಆ ಕೊಲ್ಲೂರಿಗೆ ನೀನು ನಡೆಯಂತೇಳಿ ಆ ನನಕ್ಕಿಂತ ಕಿರಿ ತಂಗಿ ಇರುವಾಳಲ್ಲ ಆ ಕೊಲ್ಲೂರಿಗೆ ಹುಲಿರಾಯ ನಡೆಯಂತೇಳಿ ಮೂಕಾಂಬೆಗೆ ಒಂದೇ ಮಾಡುತ್ತೇನಂದೆ ಆ ವರವ ಕೊಡೋ ದೇವಿ ವರವ ಕೊಡು ಆ ಮೂಕಾಂಬೆಗೆ ಒಂದನೇ ಮಾಡಿದನಲ್ಲ ಆ ವರವ ಕೊಡು ದೇವಿ ವರವ ಕೊಡು ಅಲನಕ್ಕಿಂತ ಕಿರಿ ತಂಗಿ ಇರುವಾಳಂದೆ ಆ ಮಣಕಟ್ಟಿಗೆ ನೀನು ನಡೆಯಂತೇಳಿ ನನಕ್ಕಿಂತ ಕಿರಿ ತಂಗಿ ಇರುವಾಳಲ್ಲ ಆ ಮರಣ ಕಟ್ಟಿಗೆ ಹುಲಿರಾಯ ನಡೆಯಂತೇಳಿ ಯಶಬ್ರಹ್ಮರಿಗೆ ಒಂದೇ ಮಾಡಿದನಲ್ಲ ಆ ಹುಲಿರಾಯನೇ ನೀನು ನಿಜವೇನಂದೆ ಆ ಯಕ್ಷಬ್ರಹ್ಮರಿಗೆ ಒಂದೇ ಮಾಡಿದನಲ್ಲ ಹುಲಿರಾಯನೇ ಮಾರ್ಗ ಹಿಡಿದನಲ್ಲ ಒಂದನೇ ಸ್ಥಳವ ಅಲ್ಲಿ ಪಡಿದಾಳಲ್ಲ ಆ ಮರಣ ಕಟ್ಟಿಯಲ್ಲಿ ಬಂದು ನಿಲ್ಲುತ್ತೇನಂದೆ ಆ ಒಂದನೇ ಅಧಿಕಾರ ಅಲ್ಲಿ ಪಡಿತೇನಂದೆ ಆ ಮರಣ ಕಟ್ಟಿಂದ ಹುಲಿರಾಯ ಹೊರಟನಲ್ಲ ಆ ಹುಲಿರಾಯರೇ ಮಾರ್ಗ ಹಿಡುದೇ ಕುಂಡೆ ಅವಿದಿನದ ಸೇವೆಯ ಮಗು ಸೇಕುಂಡೆ ಆ ಹುಲಿರಾಯರೇ ಮಾರ್ಗ ಹಿಡಿತೇನಂದೆ ಅವಿದಿನದ ಭೋಗ ಪಡುದೇ ಕುಂಡೆ ಅನಲಿದಾಡೋ ನೀನು ಕುಂಡಿ ಚಾಡುತ್ತ ಆ ಹುಲಿರಾಯನೇ ಮಾರ್ಗ ಹಿಡುದೇ ಕುಂಡೆ ಅನಲಿದಾಡೋ ದೇವ ಕುಣಿದಾಡುತ್ತ ಆ ಹುಲಿರಾಯನೇ ಮಾರ್ಗ ಹಿಡಿದೇನಂದೆ ಹಿರಿಯ ಭೋಗಿತ ಸಂತೋಷ ಶ್ರೀ ಬರುಂತ ಶ್ರೀ ಬೊಬ್ಬರಾಯರು ದೇವ ಬೊಬ್ಬರಿರೇ ನೀವು ನಿಜವೇನಂದೆ ಆ ಏಳು ಜನ ಅಣ ತಂದು ಹುಟ್ಟುವಾರಲ್ಲ ಆ ಬೊಬ್ಬರಿಯರೇ ನೀವು ನಿಜವೇನಂತೆ ಆ ಏಳು ಜನ ಅಣ್ಣ ತಮ್ರು ಹುಟ್ಟುವಾರಲ್ಲ ಅಬರ ಸಾರವ ನೀವು ಕಲಿಲಬೇಕೆ ಅಬರ ಮಾಟವೇ ನೀವು ಕಟಲಬೇಕೆ ಅಬರ ಸಾರವ ನೀವು ಕಲಿಲಬೇಕೆ
ಆ ಬರ ಮಠವ ನೀವು ಕಟ್ಟುತ್ತೇನಂದೆ ನೀವು ಕಳುಸಿಕೊಂಡೆ ಆ ಓಲೆ ಬರವ ನೀವು ಕಲಿತೇನಂದೆ ಆ ಲೈಗಳನೆ ನೀವು ಕಟ್ಟುತ್ತೇನಂದೆ ಆ ಓಲೆ ಬರವ ಹೀಗೆ ಮಾಡು ಬರಲ್ಲ ಹಲುಗೆ ಬಾರ ಮೂರ್ತ ಮಾಡುತ್ತೇನಂದೆ ಆ ಹೊಯ್ಗೆ ಬರವ ನೀವು ಕಲಿತೇನಂದೆ ಆ ಹಲುಗೆ ಬಾರವ ಮೂರ್ತ ಮಾಡಿದಾರಲ್ಲ ಆ ಹೊಯ್ಗೆ ಬಾರವ ಮೂರ್ತ ಮಾಡುತ್ತೇನಂದೆ ಬರಸಾರವ ನೀವು ಕಲಿತಾನೇಲೆ ಆ ವ್ಯಾಪಾರ ಸಾಪಾರ ಮಾಡಲಬೇಕೆ ಆ ಬರಸಾರವ ಹೀಗೆ ಕಲಿತ ಮೇಲೆ ಆ ವ್ಯಾಪಾರ ಸಾಪಾರ ಮಾಡುತ್ತೇನಂದೆ ಏಳಂಗಡಿನೇ ನೀವು ಇರುತ್ತೇನಂದೆ ಆ ರಾಗಿ ರವಣಿಯ ವ್ಯಾಪಾರ ಮಾಡುತ್ತೇನಂದೆ ಆ ಏಳಂಗಡಿನ ಹೀಗೆ ಕಟ್ಟುತ್ತೇನಂದೆ ರಾಗಿ ರೌಳಿಯ ವ್ಯಾಪಾರ ಮಾಡುತ್ತೇನಂದೆ ಹಣವಂತಾರೆ ನೀವು ಆದ ಮೇಲೆ ಆ ಪರಬಂದ್ರದ ವ್ಯಾಪಾರ ಮಾಡುತ್ತೇನಂದೆ ಆ ಹಣವಂತಾರೆ ನೀವು ಆಗುವ ತಂದೆ ಪರಬಂದ್ರದ ವ್ಯಾಪಾರ ಮಾಡುತ್ತೇನಂದೆ ಹಡಗಗಳೇ ನೀವು ಹುಡಲಬೇಕೆ ಆ ಹಡಗಿಗಾಗುವ ಮಾರ ತರಲಬೇಕೆ ಆ ಪರಬಂದ್ರದ ವ್ಯಾಪಾರ ಮಾಡುತ್ತೇನಂದೆ ಆ ಹಡಗಿಗಾಗುವ ಮಾರ ತರುತ್ತೇನಂದೆ ಕಣಜಾರಲ್ಲಿ ಮಾರ ಇರುತ್ತೇನಂದೆ ಆ ಗಂಗೆ ಗೌರಿ ಎಂಬ ಮರವಾದರೆ ಆ ಕಣಜದಲ್ಲಿ ಮಾರ ಇರುತ್ತೇನಂದೆ ಗಂಗೆ ಗೌರಿ ಎಂಬ ಮರವಾದರೆ ತುಂಡಗಾಡಿನೇ ಮರ್ನ ಹೊಡಿದಾರಲ್ಲ ಆ ಕಳ್ಳ ಬದಿಗೆ ಮರ್ನ ಎಳುಸಿಕೊಂಡೆ ಆ ತುಂಡಗಾಡಿನ ಮರ್ನ ಹೊಡಿತಾರಲ್ಲ ಕಡ್ಲ ಬದಿಗೆ ಮರ್ನ ಎಳುಸಿಕೊಂಡೆ ಹಡಗಗಳೇ ನೀವು ಹುಡುಸಿಕೊಂಡೆ ಆ ಹಡಗಿಗಾಗುವ ಹಾರ ಕೊಡುತ್ತೇನಂದೆ ಆ ಹಡಗಗಳೇ ನೀವು ಹುಡುತ್ತೇನಂದೆ ಹಡಗಿಗಾಗುವ ಹಾರ ಕೊಡುತ್ತೇನಂದೆ ಆ ಕೋಳಿ ನೋಕುರಿಯನ್ನು ಕಡಿದಾರಲ್ಲ ಆ ಸಮುದ್ರಕ್ಕಾಗಿ ಹಡಗು ದೊಡುತ್ತೇನಂದೆ ಆ ಕೋಳಿ ನೋಕುರಿಯನ್ನ ಕಡಿದಾರಲ್ಲ ಸಮುದ್ರಕ್ಕಾಗಿ ಹಡಗು ದೊಡುತ್ತೇನಂದೆ ಆ ಪರಬಂದ್ರಕ್ಕೆ ಹಡಗು ಹೋಗುತ್ತೇನಂದೆ ಆ ಏಳು ಜನ ಅಣ್ಣ ತಮ್ರು ಹತ್ತುತ್ತೇನಂದೆ ಆ ಪರಬಂದ್ರಕ್ಕೆ ಹಡಗು ದೊಡುತ್ತೇನಂದೆ ಏಳು ಜನ ಅಣ್ಣ ತಮ್ರು ಹತ್ತುತ್ತೇನಂದೆ ನುಲು ನೀರಲ್ಲಿ ಹಡಗು ಸಿಕ್ಕುತ್ತೇನಂದೆ ಆ ತಂಡಿ ರಾಜಕ್ಕೆ ಹಡಗು ಹೋಗುತ್ತೇನಂದೆ ಆ ಸುಳಿ ನೀರಲ್ಲಿ ಹಡಗು ಸಿಕ್ಕುತ್ತೇನಂದೆ ತಂಡಿ ರಾಜ್ಯಕ್ಕೆ ಹಡಗು ದುಡುವಾರಲ್ಲ ಹಡಗು ಬಡ್ದು ನೀವು ಮಯವಾದವ್ರೆ ಆ ಏಳು ಜನ ಅಣ್ಣ ತಮ್ರು ಮಯವಾದವ್ರೆ ಆ ಹಡಗು ಒಡ್ದು ಅಲ್ಲೇ ಮಯವಾದವ್ರೆ ಏಳು ಜನ ಅಣ್ಣ ತಮ್ರು ಮಾಯವಾದವ್ರೆ ಉದಯವರ್ದಲ್ಲಿ ಅಣ್ಣ ಉದಿಯಾದವನೆ ಆ ಕಾಪುವಲ್ಲಿ ತಮ್ಮ ನಿಲುವನಲ್ಲ ಆ ಉದ್ಯವರದಲ್ಲಿ ಅಣ್ಣ ಉದಿಯಾದವನೆ ಕಾಪುವಲ್ಲಿ ತಮ್ಮ ನಿಲುವನಲ್ಲ ಮಲುಪಿಯಲ್ಲಿ ಅಣ್ಣ ನಿಲ್ಲುತ್ತೇನಂದೆ ಅವನ್ನಾರಲ್ಲಿ ನೀನು ಹೋರಿ ಬಬ್ರ್ಯಾರೆ ಆ ಮಲುಪಿಯಲ್ಲಿ ಅಣ್ಣ ನಿಲ್ಲುವನಲ್ಲ ಹೊನ್ನಾರಲ್ಲೇ ನೀನು ಹೊರಿ ಬಬ್ರ್ಯಾನೆ ಬೇಡ್ರಕೋಟೆಯಲ್ಲಿ ನೀನು ಹೇರಿ ಬಬ್ರ್ಯಾನೆ ಆಕಾಶನಡಿಯಲ್ಲಿ ಬಂದು ನಿಲ್ಲುವನಲ್ಲ ಆ ಬೇಡ್ರಕೋಟಿಗೆ ಬೊಬ್ಬರೆ ಹೊರಟನಲ್ಲ ಕಾಸನಾಡಲ್ಲಿ ಬಂದು ನಿಲ್ಲುತ್ತೇನಂದೆ ಮಾರಸ್ವಾಮಿಗೆ ಮಾರ್ಗ ಹಿಡುದೇ ಕೊಂಡೆ ಅವರ ಮೂರ್ತಿಗೆ ಒಂದೇ ಮಾಡುತ್ತೇನಂದೆ ಮಾರಸ್ವಾಮಿಗೆ ಬೊಬ್ಬರೆ ಹೊರಟಾರಲ್ಲ ವರ ಮೂರ್ತಿಗೆ ವಂದನೆ ಮಾಡುತ್ತೇನಂದೆ ಯಾರೇ ಮಾರ್ಗ ಹಿಡುದೇ ಕೊಂಡೆ ನಲಿದಾಡು ನೀನು ಕುಣಿದಾಡುತ್ತ ಬೊಬ್ಬರಾಯರೇ ಮಾರ್ಗ ಹಿಡುದೆ ಕೊಂಡೆ ನಲಿದಾಡೋ ದೇವ ಕುಣಿದಾಡುತ್ತ ಇವತ್ತಿನ ಈ ಒಂದು ಕಾರ್ಯಕ್ರಮದಂಗೆ ನಮಗೆ ಎಲ್ಲ ದೈವಗಳ ಬಗ್ಗೆ ಮತ್ತು ಆ ದೈವಗಳ ಹೊಗಳಿಕೆ ಬಗ್ಗೆ ಅದರದ್ದು ಕ್ರಮಗಳ ಬಗ್ಗೆ ಇಷ್ಟು ಚಂದ ಮಾಡಿ ಹೇಳಿಕೊಟ್ಟಿರು ಯಾರಂತ ಹೇಳಿದ್ರೆ ನಮ್ಮ ನಾಗರಾಜ ಪಾಣವರು ಮತ್ತು ಹಾಗೆ ಅವರ ಮಗ ಸತೀಶ್ ಪಾಣವರು ಇವರು ಇವತ್ತಿನ ದಿವಸ ನಮಗೆ ಇಷ್ಟೊಂದು ಮಾಹಿತಿಯನ್ನು ಕೊಡದೇ ಇದ್ದರೆ ಸದ್ಯ ನಮ್ಗೆ ಗೊತ್ತಿದ್ದ ಮಟ್ಟಿಗೆ ಇಷ್ಟೊಂದು ತಿಳಿದವರ ಇಷ್ಟೊಂದು ಮಾಹಿತಿ ಇಷ್ಟೊಂದು ಹೊಗಳಿಕೆ ಗೊತ್ತಿದ್ದಾರೆ ಈ ಭಾಗದಂಗೆ ಯಾರು ನಮ್ಗೆ ಗೊತ್ತಿದ್ದಂಗೆ ಇರಲಿಲ್ಲ ಹಾಗಾಗಿ ನಾವು ನಾಗರಾಜ ಪಾಣವ್ರ ಮಗ ಸತೀಶ್ ಪಾಣವ್ರ ಹತ್ರ ಕೇಂತ ನಾವು ಹಿಂಗಿನ ಕಲಾ ಚಿಗುರು ತಂಡದಿಂದ ಇಂಥದ್ದೊಂದು ಕಾರ್ಯಕ್ರಮ ಮಾಡ್ತಿತ್ತು ಒಂದು ನಾಲ್ಕು ಜನಕ್ಕೆ ತಿಳಿಸಿ
ಕೊಡೋಕಿದ್ರ ಬಗ್ಗೆ ಅಂತೇಳಿ ಹೇಳ್ದಾಗಳಿಕೆ ಅವರು ಖುಷಿಯಿಂದ ಒಪ್ಕೊಂಡ್ರ ಖುಷಿಯಿಂದ ಒಪ್ಕೊಂಡ ನಮ್ಗೆ ಯಾವ ಮಾಹಿತಿ ಬೇಕು ಅದನ್ನು ಕೊಟ್ಟರೆ ಯಾಕಂತ ಹೇಳಿದ್ರೆ ಅವ್ರು ಹೇಳ್ರ ಅದೇ ಮುಂದಿನ ಜನಾಂಗಕ್ಕೆ ಮುಂದಿನ ತಲೆಮಾರಿನವ್ರಿಗೆ ಇದೊಂದು ಬೇಕಂತಿದ್ರೆ ಇಂಥ ವಿಷಯವನ್ನು ಕೇಂಬ ಆಸಕ್ತಿ ಇದ್ರೆ ಎಷ್ಟೋ ಜನಗೆ ಈ ವಿಷಯಗಳ ಬಗ್ಗೆ ಗೊತ್ತಿಲ್ಲ ತಿಳ್ಕೊಂಡು ಕುತೂಹಲ ಅವ್ರಿಗೆ ಇದ್ದದಿದ್ರೆ ಖಂಡಿತ ಮತ್ತು ನಾವು ನಮ್ಮ ತಂದೆ ಎಲ್ಲ ಹೇಳುತ್ತೆ ನೀವು ತಿಳ್ಕೊಂಡು ಹೋಯ್ಲಕ್ಕ ಅಂದೇಳಿ ಹೇಳಿ ಒಳ್ಳೆ ಮನಸ್ಸಿಂದ ಯಾವುದೇ ದುಡ್ಡಿನ ಆಮಿಷ ಕಲ್ದೆ ಎಂಥದ್ದು ಅಲ್ಲದೆ ನಮಗೆ ತಿಳಿದಷ್ಟು ಮಾಹಿತಿ ನಮಗೂ ಗೊತ್ತಿದ್ದಷ್ಟು ಮಾಹಿತಿಯನ್ನು ನಾವು ನಿಮಗೆ ಪ್ರೀತಿಪೂರ್ವಕವಾಗಿ ಹೇಳ್ತೋ ಅಂದಳಿ ಹೇಳಿ ನಾವು ಇಲ್ಲಿ ಬಂದಾಗಳಿಕೆ ನಮಗೆ ಒಳ್ಳೆ ರೀತಿಯಾದಂತಹ ಮಾಹಿತಿಯನ್ನು ಕೊಟ್ಟ ನಾಗರಾಜ ಪಾಣ ಹಾಗೆ ಸತೀಶ್ ಪಾಣ ಕಾವರಾಡಿ ವಾಳ್ತೂರು ಇವರಿಗೆ ನಮ್ಮ ಇಡೀ ಕಲಾಚಿಗುರು ತಂಡದ ಕಡೆಯಿಂದ ಹಾಗೆ ಎಲ್ಲ ವೀಕ್ಷಕರ ಕಡೆಯಿಂದ ಅನಂತ ವಂದನೆಗಳು ಹಾಗೆ ಧನ್ಯವಾದ ಕಂಡಿದೆ. ಧನ್ಯವಾದ ಕಂಡಿದೆ. ನಮಗೂ ಕೂಡ ಹಾಗೆ ಖುಷಿಯಾಗಿದೆ. ನೀವು ಯುವಕರಾಗಿ ಬಂದೆ ಈ ಹಳೆಯ ಸಂಪ್ರದಾಯಗಳನ್ನು ಕೇಳಿ ಇದನ್ನು ಮುಂದುವರಿಸಿ ವಿಡಿಯೋ ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಪೇಪರ್ ಮೂಲಕವಾಗಿ ನಿಮ್ಮ ಮತ್ತು ನಿಮ್ಮ ಹೊಗಳಿಕೆಯನ್ನು ಜಾನಪದ ಹೊಗಳಿಕೆ ಕೋಲ ಸೇವೆ ಬಗ್ಗೆ ವಿವರಣೆ ಮತ್ತೊಂದು ಕೊಡುತ್ತೇನೆ ಅಂತ ನೀವು ಬಂದು ಕೇಳಿದ್ದಕ್ಕೆ ನಮಗೆ ಭಾರಿ ಖುಷಿಯಾಯಿತು. ಮನಸ್ಪೂರ್ವಕ ನಾವು ಹೇಳಿದ್ದೇವೆ. ಮತ್ತು ಬೇಕಾದ್ರೆ ಮತ್ತೆ ಬನ್ನಿ ಮತ್ತು ಹೇಳಿ. ಖಂಡಿತ ಖಂಡಿತ ಖಂಡಿತ. ನಿಮ್ಮ ಹಿರಿಯರ ಆಶೀರ್ವಾದ ಇದ್ರೆ ಇದನ್ನ ಮತ್ತೆ ಇನ್ನಷ್ಟು ಜನ ನಾವು ತಿಳಿಸುಕುದ್ದೇವೆ. ಮುಂದಿನ ದಿವಸಕ್ಕೂ ಗ್ಯಾರಂಟಿ ಬತ್ತು ನಮ್ಮ ಪ್ರಯತ್ನಕ್ಕೆ ಆ ದೈವ ದೇವರು ಕೂಡ ನೀವು ನಮ್ಮ ದೇವರು ಕೂಡ ಅನುಗ್ರಹ ಮಾಡಲಿ. ಖಂಡಿತ ಆಶೀರ್ವಾದ ಹಿಂಗೆ ಇರಲಿ. ನಮ್ಮ ತಂಡಕ್ಕೆ ಒಳ್ಳೇದಾಗ್ತಾ ಒಳ್ಳೇದಾಗಲಿ. ನಾವು ನಿಮ್ಮ ಹತ್ರ ಕೇಂತ ಇತ್ತು ಮುಂದಿನ ಏನಾದರೂ ಮಾಹಿತಿ ಬೇಕಿದ್ರೆ ಖಂಡಿತ ನಾನು ನಿಮ್ಮ ಮಗ ಸತೀಶ್ ಅವರಿಗೆ ಕರೆ ಮಾಡಿ ಕೇಂತಿ ನಿಮಗೆ ಗೊತ್ತಿದ್ದ ಮಾಹಿತಿಯನ್ನು ನಮಗೆ ತಿಳಿಸಿಕೊಡಿ. ಇವತ್ತಿನ ಕಾರ್ಯಕ್ರಮಕ್ಕೆ ಇಷ್ಟು ಇಷ್ಟು ಒಳ್ಳೆ ಮಾಹಿತಿಯನ್ನು ಕೊಟ್ಟು ನಮ್ಮಟ್ಟಿಗೆ ನಿಮ್ಮ ಬಿಡುವಿನ ಸಮಯ ಮಾಡ್ಕೊಂಡು ನಮಗೆಲ್ಲ ಈ ಕಾರ್ಯಕ್ರಮವನ್ನು ತಿಳಿಸಿಕೊಟ್ಟದಕ್ಕೆ ಎಲ್ಲ ವಿಷಯಗಳನ್ನು ತಿಳಿಸಿಕೊಟ್ಟದಕ್ಕೆ ನಿಮಗೆ ನಾವು ಸದಾ ನಮ್ಮ ತಂಡದ ಕಡೆಯಿಂದ ನಾವು ನಮಸ್ಕಾರ.